ಪಾಂಡವರನ್ನ ಕೊಲ್ಲಕ್ಕೋಸ್ಕರ ಹರಗಿನ ಮನೆಯನ್ನ ಕಟ್ಟಿಸಿದ್ದಾರೆ ಅಂತ ಹೇಳ್ತಿದಿರಿ ಹೌದಲ್ವಾ ಆ ಹರಿಗೆ ಇದು ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲ ಇದಕ್ಕೆ ಯಾವ ರೋಗನೂ ಬರಲ್ಲ ಏನು ಬರೋದಿಲ್ಲ ಕರೆಂಟ್ನ ಅವಶ್ಯಕತೆ ಇಲ್ಲ ಅದೇ ಥರ ಇವತ್ತಿನ ದಿವಸ ಈ ಗಿಡವನ್ನು ತೊಳಸಿ ಗಿಡದ ಥರ ಪಂಜಾಬ್ನವರು ಎಲ್ಲರೂ ಪೂಜೆ ಮಾಡ್ತಾರೆ ತೆಂಗಿನ ಗಿಡ ಹಾಕ್ತಾನೆ ಏಳು ವರ್ಷ ಕಾಯ್ತಾನೆ ಅಡಕೆ ಗಿಡ ಹಾಕ್ತಾನೆ ಆರು ಕಾಯ್ತಾನೆ ಟೈ ಸಿಟಿ ಆಫ್ ಇಂಡಿಯಾ ಅಂತ ಮಾಡ್ತಾವ್ರೆ ದೊಡ್ಡದಾಗಿ ಒಂದು ಟೈ ಸಿಟಿ ಆಫ್ ದಿ ಇಂಡಿಯಾ ಅಂತಾನೆ ಮಾಡಿ ವರ್ಲ್ಡ್ ಫೇಮಸ್ ಮಾಡಬೇಕು ಅಂತ ಹೋಡ್ತಾ ಇದ್ದಾರೆ ಅಲ್ಲಿಗೆ ನಾವು ಇವತ್ತಿನ ದಿವಸ ರಾ ಮೆಟೀರಿಯಲ್ ಅದು ನಮ್ಮ ಹತ್ರ ಎಲ್ಲಿದೆ ಕಲ್ಜರ್ ಭೂಮಿಗಳು ನೀರೇ ಇಲ್ಲ ಅನ್ನೋ ಜಾಗದಲ್ಲಿ ನಾನು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಎಲ್ಸಿ ಗಿಡಕ್ಕೆ ರೋಗನೇ ಬರೋಲ್ಲ ನೀವು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಉಳಿತದೆ ನಮಸ್ಕಾರ ಸರ್ ನಮಸ್ಕಾರ ಅರಗು ಕೃಷಿ ಬಗ್ಗೆ ಕೇಳಿದ್ವಿ ದೇಶದಾದ್ಯಂತ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಈ ಕೃಷಿ ಪ್ರಚಲಿತದಲ್ಲಿದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿದ್ರೆ ತುಂಬಾ ವಿರಳ ಕೆಲವರು ಮಾಡ್ತಾ ಇದಾರೆ ಕೆಲವರು ಗೊತ್ತೇ ಇಲ್ಲ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ ಅಂತ ಗೊತ್ತಾಯಿತು ಸೊ ಹಾಗಾಗಿ ನಿಮ್ಮ ಮನಸ್ಸಿ ನಾವು ಬಂದಿದ್ದೀವಿ ಸರ್ ಮೊದಲೇದಾಗಿ ಅರಗು ಕೃಷಿ ಅಂದರೆ ಏನು ಅರಗು ಕೃಷಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಡಾಕ್ಟರ್ ಶ್ರೀಕಂಠ ಸ್ವಾಮಿ ಅಂತೇಳಿ ನಾನು ನಿವೃತ್ತಿ ಜಂಟಿ ನಿರ್ದೇಶಕ ಹಾಗೂ ಗ್ರೀನ್ ಅಗ್ರಿಟೆಕ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಪನ್ಮೂಲ ವಿಜ್ಞಾನಿ ಈಗ ಅರಗು ಕೃಷಿ ಅರಗು ಕೃಷಿ ಅಂತಂತಂದರೆ ನಾವು ಯಾವ ಥರ ನಾವು ರೇಷ್ಮೆ ಕೃಷಿಯನ್ನು ಮಾಡೋದಕ್ಕೆ ಒಂದು ವೋಸ್ಟ್ ಪ್ಲ್ಯಾಂಟು ಅಂದರೆ ಒಂದು ಆಹಾರ ಕೊಡ್ತಕ್ಕಂಥ ಒಂದು ಎಲೆ ಮತ್ತು ಇನ್ನೊಂದು ರೇಷ್ಮೆ ಹುಳು ಅದೇ ಥರ ಇವತ್ತಿನ ದಿವಸ ಅರಗು ಕೃಷಿನಲ್ಲೂ ಕೂಡ ಒಂದು ವೋಸ್ಟ್ ಪ್ಲ್ಯಾಂಟ್ ಬೇಕು ಮತ್ತು ಇನ್ನೊಂದು ಕೀಟ ಬೇಕು ಸೊ ಇದೆರಡೂ ಕೂಡ ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲಗಳು ಇವೆ ಈಗ ಏನಾಗಿದೆ ಈಗ ಅರಗು ಕೃಷಿ ಅಂತಂದರೆ ಏನು ಅಂತ ನೀವು ಕೇಳಿದ್ರಿ ಈಗ ನನಗೆ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲೇ ನಾನು ಸರ್ವೀಸಲ್ಲಿದ್ದಾಗ್ಲೇ ಡ್ಯೂಯಲ್ ಕಲ್ಚರ್ ಆಫ್ ದಿ ಸಿಲ್ಕ್ ಆ್ಯಂಡ್ ಲ್ಯಾಕ್ ಅಂತ ಹೇಳಿ ಅಂದರೆ ಹರಗು ಮತ್ತು ರೇಷ್ಮೆಯಿಂದ ನಮ್ಮ ರೈತರ ಆರ್ಥಿಕ ಬ ಪರಿಸ್ಥಿತಿಯನ್ನು ಯಾವ ಥರ ಸುಧಾರಣೆ ಮಾಡ್ಬೋದು ಅನ್ನೋ ನಿಟ್ಟಲ್ಲಿ ನಾವು ಇವತ್ತಿನ ದಿವಸ ಕೆಲಸ ಮಾಡಿದ್ವಿ ಆಗ ನನಗೆ ರಾಷ್ಟ್ರೀಯ ಅರಗು ಸಂಶೋಧನಾ ಸಂಸ್ಥೆ ಆದಂಥ ಐ ಐ ಎನ್ ಆರ್ ಜಿ ರಾಂಚಿ ಅಂತೇಳಿ ಅವರು ನಮಗೆ ಫಂಡ್ ಮಾಡಿದರು ಸೊ ಆವಾಗಲೇ ಕೂಡ ಆವಾಗಲೇ ನಾನು ಈ ಒಂದು ಅರಗು ಕೃಷಿಯನ್ನು ರೇಷ್ಮೆ ಜೊತೆಗೆ ಮಾಡಿ ನಾನು ಹರಗನ್ನು ಬೆಳೆದು ಗೋಣಿ ತುಂಬಿಟ್ಟಿದ್ದೀನಿ ಓಕೆ ತದನಂತರ ದಿನಗಳಲ್ಲಿ ನಾನು ನಿವೃತ್ತಿ ಆದಮೇಲೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ ಈಗ ಸೊ ಈಗ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಹರಗು ಕೃಷಿಯನ್ನು ನಾವು ಯಾಕೆ ಅಳವಡಿಸ್ಕೋಬೇಕು ಅಂತಂದರೆ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಇವತ್ತಿನ ದಿವಸ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಎಕರೆ ಜಮೀನಿರಲಿ ಎರಡು ಎಕರೆ ಜಮೀನಿರಲಿ ಬೋರ್ ಇರಲಿ ಬೋರ್ ಇಲ್ಲದೇ ಇರಲಿ ಅಥವಾ ಬೆಟ್ಟ ಗುಡ್ದಂಗೆ ಇರಲಿ ಈ ಥರ ವೇಸ್ಟ್ ಲ್ಯಾಂಡ್ ಅಂತೇಳ್ತೀವಿ ಬಟ್ ಈಗ ನಮ್ಮ ರೈತ ಬಾಂಧವರುಗಳು ಎಷ್ಟೋ ಕಡೆ ನೀವು ಹೋದರೆ ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಪ್ರದೇಶಗಳಿಗೆ ಇವತ್ತಿನ ದಿವಸ ಕೆಲಸ ಹುಡ್ಕೊಂಡು ಇವತ್ತಿನ ದಿವಸ ಹೋಗ್ತಾ ಇದ್ದಾರೆ ಅಂದರೆ ರೂರಲ್ ಅರ್ಬನ್ ಮೈಗ್ರೇಷನ್ ಅಂತ ಕರಿತೀವಿ ಆ ರೂರಲ್ ಅರ್ಬನ್ ಮೈಗ್ರೇಷನಲ್ಲಿ ಏನು ಮಹಾ ಅಂತಂದ್ರೆ ಒಂದು ಐನೂರು ರೂಪಾಯಿ ಅವ್ರು ಕೊಡ್ಬೋದು ಸಂಪಾದನೆ ಮಾಡ್ಕೊಂಡು ಬರ್ಬೋದು ಬೆಳಿಗ್ಗೆ ಆರು ಗಂಟೆ ಬಿಡ್ತಾರೆ ಸಾಯಂಕಾಲ ಹತ್ತು ಗಂಟೆಗೆ ಬಂದು ಮನೆ ಸೇರ್ತಾರೆ ದಿನದ ಕೂಲಿ ದಿನ ಕೂಲಿಗೋಗಿ ಬಟ್ ಆದರೆ ಅವ್ರಿಗೆ ಆ್ಯಕ್ಚುಯಲ್ ಆಗಿ ಅವ್ರ ಜಮೀನಲ್ಲೇ ಇವತ್ತಿನ ದಿವಸ ಯಾವ ಥರ ತಾವು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೋದು ಅನ್ನೋ ನಿಟ್ಟಲ್ಲಿ ನಾವು ಏನು ಮಾಡಿದ್ವಿ ನಮ್ಮ ಈ ಒಂದು ಸಂಸ್ಥೆ ಈಗ ಅರಗು ಕೃಷಿಯನ್ನು ಈಗ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಈ ಅರಗು ಕೃಷಿನಲ್ಲಿ ವೇಸ್ಟ್ ಅದಲ್ಲೂ ಕೂಡ ನಾವು ವೇಸ್ಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ವೇಸ್ಟ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಫಾರ್ ದಿ ಲ್ಯಾಬ್ ಪ್ರೊಡಕ್ಷನ್ ಇನ್ ಮಾಯ್ಚರ್ ಕನ್ಸ್ಟೆಂಟ್ ಏರಿಯಾ ಅಂತ ಅಂದರೆ ನೀರಿನ ಸ್ ನೀರೇ ಇಲ್ಲದೇ ಕೂಡ ಆ ಜಾಗದಲ್ಲಿ ಇವತ್ತೊಂದು ದಿವಸ ವೋಸ್ಟ್ ಪ್ಲ್ಯಾಂಟಾಗಿ ನಾವು ಈ ಒಂದು ಎಲ್ಚಿ ಗಿಡ ಅಂತ ಹೇಳ್ತೀವಿ ಈ ಎಲ್ಚಿ ಗಿಡ ಅನ್ನೋದನ್ನೀಗ ಕೆಲವರು ಹಣ್ಣು ಅಂತ ಕರೀತಾರೆ ಕೆಲವರು ನಮ್ಮ ಈ ಹಳೆ ಕರ್ನಾಟಕದಲ್ಲಿ ಮೈಸೂರಲ್ಲಿ ನಾವು ಇದನ್ನ ಎಲ್ಚಿ ಗಿಡ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಇದು ನಿಮಗೆ ಸ ಸಂಕ್ರಾಂತಿ ಹಬ್ಬದ ದಿವಸ ಕೆಂಪದು ಹಣ್ಣು ಬರುತ್ತೆ ಎಲ್ಚಿ ಹಣ್ಣು ಅಂತ ಹೇಳ್ತೀವಿ ಅದೇ 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 ಆದಂಥ ಒಂದು ಸಂಪನ್ಮೂಲ ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಜಮೀನಲ್ಲಿ ಬೆಳೆದ್ರೂ ಕೂಡ ಇದು ಇದೇನೋ ಇದು ವೇಸ್ಟು ಇದು ಇದು ಮುಳ್ಳು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆರೆದು ಹೋದಾಗೆ ಬೆಂಕಿ ಹಾಕ್ಬಿಡ್ತವೆ ಹೌದು ಹೌದು ಬಟ್ ಆದರೆ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದು ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ವೋಸ್ಟ್ ಪ್ಲ್ಯಾನ್ ಫಾರ್ ದಿ ಲ್ಯಾಕ್ ಇನ್ಸೆಕ್ಟ್ ಫಾರ್ ದಿ ಲ್ಯಾಕ್ ಪ್ರಮೋಷನ್ ಅಂತ ಯಾಕೆಂತಂದ್ರೆ ಇದ್ರ ಹಣ್ಣು ನಾವು ತಿಂತೀವಿ ಇದ್ರ ಹಣ್ಣನ್ನು ನಾವು ತಿಂದ ಇದು ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು ಇದು ಎಲ್ಚಿ ಹಣ್ಣುನು ಕೂಡ ಈ ಎಲ್ಚಿ ಹಣ್ಣು ಕೂಡ ಇವತ್ತೊಂದು ದಿವಸ ಇದು ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಹಣ್ಣು ಈ ಹರಗು ಕೃಷಿಯನ್ನು ನಾವು ಮಾಡಬೇಕಾದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ ಎಲ್ಚಿ ಗಿಡ ಅಂತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕೆಂಪು ಹಣ್ಣು ಬಂತು ಇದು ಏನು ವಿಸ್ಮಯ ಅನ್ನೋದು ಗೊತ್ತಿಲ್ಲ ಅದ್ರದ್ದು ಸೀಡ್ ಕೊಟ್ಟು ಭಾಳ ಮಂದ ಇರುತ್ತೆ ಭಯಂಕರ ಮಂದ ಇರುತ್ತೆ ಅದರ ಸೀಡ್ ಕೋಟು ಎಲ್ಚಿ ಹಣ್ಣು ತಿಂದ್ಬಿಟ್ಟು ನಮ್ಮವರೆಲ್ಲ ಉಗಿದ್ಬಿಡ್ತಾರೆ ಅದನ್ನು ಬಟ್ ಆದ್ರೆ ಆ ಉಗಿಯದೆ ಆ ಬೀಜನೇ ನನಗೆ ಸಂಪನ್ಮೂಲ ಇಲ್ಲಿ ಅದಕ್ಕೆ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಎಲ್ಚಿ ಹಣ್ಣು ಎಲ್ಲೆಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲ ಅಂತಂದ್ರೂ ಕೂಡ ಇವತ್ತಿನ ದಿವಸ ನಾನು ನೂರು ಕೆ ಜಿಯಷ್ಟು ಹಣ್ಣನ್ನು ಇವತ್ತಿನ ದಿವಸ ಸಂಗ್ರಹಣ ಮಾಡಿ ಅದನ್ನು ಒಣಗಿಸಿ ಅದನ್ನು ಇವತ್ತಿನ ದಿವಸ ನಾನು ಓಪನ್ ಮಾಡಿಸ್ತಾ ಇದ್ದೀನಿ ಸೊ ನೋಡಿ ಈ ಥರ ಹಣ್ಣು ಇರುತ್ತೆ ಈಗ ಈ ಎಲ್ಚಿ ಹಣ್ಣನ್ನೇ ನೀವು ಇವತ್ತಿನ ದಿವಸ ಇದನ್ನು ಚೆನ್ನಾಗಿ ಒಣಗಿಸಿ ಇದನ್ನು ನಾವೇನು ಮಾಡ್ತೀವಿ ಒಂದು ಸುತ್ತಿಗೆ ಒಂದು ಕಲ್ಲು ಮೇಲೆ ಇಟ್ಕೊಂಡು ಇದನ್ನು ಕ್ಲೀನಾಗಿ ಓಪನ್ ಮಾಡಿದಾಗ ಎಲ್ಚಿ ಬೀಜವನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ಥರ ಉರುಳಿ ಥರ ಬೀಜ ಬರುತ್ತೆ ಈ ಉರುಳಿ ಥರ ಬೀಜ ಬರೋ ಬೀಜವನ್ನು ನೀವು ಇವತ್ತಿನ ದಿವಸ ನೀವು ಇದನ್ನು ನಾವು ನರ್ಸರಿ ಮಾಡಿಕೊಂಡು ನೀವು ಈ ತರ ನಮಗೆ ಟ್ವೆಲ್ ಬೈ ಟ್ವೆಲ್ ಸ್ಪೇಸಿಂಗಲ್ಲಿ ಆ ಬೀಜನಿಗೆ ಹೊಡೆದಾಗ ಈ ಥರ ಉರುಳಿ ಆಕಾರದಲ್ಲಿ ಒಳಗಡೆ ಬೀಜ ಬರುತ್ತೆ ಈ ಬೀಜ ಹೊಡಿಬೇಕಾದ್ರೆ ಹುಷಾರಾಗಿ ಹೊಡಿಬೇಕು ಈ ಎಂಬ್ರಿಯೋ ಡ್ಯಾಮೇಜ್ ಆಗಬಾರ್ದು ಸೊ ಇದನ್ನ ನೀವು ಒಡೆದು ತಗೊಂಡಾದ್ಮೇಲೆ ಇದನ್ನ ನಾವು ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಯಾಕೆಂದ್ರೆ ಜರ್ಮಿನೇಷನ್ ಚೆನ್ನಾಗಾಗ್ಲಿ ಅಂತ ಈ ಕೆಮಿಕಲ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನೀವು ಯಾಸ್ ಯೂಜುವಲ್ ನೀವು ನರ್ಸರಿನಲ್ಲಿ ನೀವು ನರ್ಸರಿ ಮಾಡಿಸ್ಬೋದು ಅಥವಾ ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಇವತ್ತಿನ ದಿವಸ ಒನ್ ಇಷ್ಟು ಒನ್ ಇಷ್ಟು ಒನ್ ಅಂತ ನಾವು ಕೆಂಪು ಮಣ್ಣು ಮತ್ತೆ ಗೊಬ್ಬರ ಮತ್ತೆ ಸಾಯಿಲು ರೆಡ್ ರೆಡ್ ಸಾಯಿ ರೆಡ್ ಸ್ಯಾಂಡ್ ಅಂತ ಹೇಳ್ತೀವಿ ಈ ಥರ ಮೂರನ್ನು ಹಾಕಿ ಇವತ್ತಿನ ದಿವಸ ನರಸನಿನ ನೀವು ಮಾಡಿಕೊಂಡ್ರೆ ಈಗ ನಾವು ಎಚ್ ಡಿ ಕೋಟೆ ಗ್ರಾಮ ಹೆಗ್ಗಡಾಪುರ ಅನ್ನೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಜ್ವಲನ ಒಬ್ಬ ಹುಡುಗ ಇವತ್ತಿನ ದಿವಸ ನನಗೆ ನನ್ನ ಒಂದು ಈ ಒಂದು ಅರಗು ಕೃಷಿಯನ್ನು ಮಾಡಿದ್ರೆ ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಹೆಂಗೆ ಸುಧಾರಣೆ ಮಾಡ್ಕೋಬೋದು ಅಂತ ಹೇಳಿದಾಗ ಅವನು ಅವನು ತನ್ನ ಜಮೀನಲ್ಲಿ ಇವತ್ತಿನ ದಿವಸ ಎಂಬತ್ತು ಗಿಡವನ್ನು ಬೆಳೆದ ಓಕೆ ಎಂಬತ್ತು ಮರವನ್ನು ಬೆಳೆದು ಈಗ ನೋಡಿ ಆ್ಯಕ್ಚುಲಾಗಿ ಈ ಒಂದು ಗಿಡ ಬರೀ ಅತ್ಯ ತಿಂಗ್ಳಾಗಿರೋದು ನಾವು ಇಪ್ಪತ್ತು ತಿಂಗಳವರೆಗೆ ಬೆಳೆಸಿ ಅಂತ ಹೇಳ್ತೀವಿ ಈಗಾಗಲೇ ನಾವು ಲಾಸ್ಟ್ ಟೈಮು ಒಳ ಹೊರಗಡೆ ಕಾಡು ಮರದಲ್ಲಿ ಇದ್ದಂಥ ಪ್ರದೇಶಗಳಿಗೆ ಈ ಒಂದು ಬ್ರೂಡ್ ಲ್ಯಾಕ್ ಅಂತ ಬೀಜವನ್ನು ಇವತ್ತಿನ ದಿವಸ ನಾವು ಭ್ರೂಣವನ್ನು ತಗೊಂಬಂದು ಕಟ್ಟಿ ನಾವು ಅದರಿಂದ ಇವತ್ತಿನ ದಿವಸ ಹಾರ್ವೆಸ್ಟ್ ಮಾಡಿ ನಾವು ಇವಾಗ ಈ ಪ್ರದೇಶದಲ್ಲಿ ಈ ಒಂದು ಎಲ್ ಮರಗಳಿಗೆ ಬರೀ ಹತ್ತು ತಿಂಗಳಾಗಿರ್ತಕ್ಕಂಥ ಈ ಎಲ್ಚಿ ಮರಗೆ ಈಗ ನಾವು ಇನಾಕ್ಯುಲೇಟ್ ಮಾಡ್ತಾ ಇದ್ದೀವಿ ಮಾಡ್ಕೊಂಡಿದೀರಾ ಈಗ ರೇಷ್ಮೆ ಉಳಿಗೆ ತರ ಇಪ್ಪನೇಳ್ ಗಿಡನೇ ಬೇಕು ಅದೇ ತರ ಇದು ವೋ ಸ್ಪೆಸಿಫಿಕ್ ಇದರಲ್ಲಿ ನಾವು ಸುಮಾರು ಒಂದು ನಾನೂರು ಗಿಡನೇ ಇದೆ ಇದರಲ್ಲಿ ಆದ್ರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇರೋದೇನು ಅಂದ್ರೆ ಇದು ಎಲ್ಚಿ ಗಿಡ ಇದು ನೀರಿಲ್ದೆ ಇಲ್ದೇ ಪ್ರದೇಶದಲ್ಲಿ ಬೆಳೀತದೆ ನೀರೇ ಬೇಕಾಗಿಲ್ಲ ಜಾಸ್ತಿ ಎಲ್ಲಾ ವೇಸ್ಟ್ ಲ್ಯಾಂಡ್ ಇವತ್ತಿನ ದಿವಸ ಈ ಗಿಡವನ್ನು ಹಾಕೊಂಡು ನಾವು ಯಾವ ತರ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಬಿಟ್ಟಿರೋ ಬಿಟ್ಟರೆ ಮಾಡಬಹುದು ಪಾಳು ಬಿದ್ದ ಜಮೀನು ಎಲ್ಲಿ ನೀರಿಲ್ಲ ಬೆಟ್ಟ ಗುಡ್ದಂಗಿದೆ ಈಗ ನಾವು ಅಡ್ರೆಸ್ ಮಾಡ್ತಾ ಇರೋದು ಏನು ಅಂತಂದ್ರೆ ನಾವು ನಮ್ಮ ಒಂದು ಟ್ರಸ್ಟಿಗೆ ಅಡ್ರೆಸ್ ಮಾಡ್ತಾ ಇರೋದು ನಾವು ಎಲ್ಲೆಲ್ಲಿ ವೇಸ್ಟ್ ಲ್ಯಾಂಡ್ ಆಗಿ ಬಿದ್ದಿದೆ ಅದನ್ನೇ ನಾವು ಕೈ ತಗೋತಾ ಇರೋದು ನನ್ಗೆ ಎರಡುವರೆ ಎಕರೆ ಜಮೀನಿದೆ ಇದೆ ಸಾರ್ ಎರಡುವರೆ ಇಂಚ್ ಬೋರ್ ನೀರ್ ನೀರಿದೆ ನಮ್ದು ಒಳ್ಳೆ ರಸಮಟ್ಟಾಗಿದೆ ಅಂತ ನೀ ನಾವ್ ಹೇಳ್ದಂಗೆ ಕೇಳೋದ್ವಿ ಬರೋದು ಇಲ್ಲ ಹೋಗಪ್ಪ ಅಂತ ಬಿಡ್ಬಿಡ್ತಿವಿ ಏನು ಮಾಡಕ್ ಅನ್ನೋ ನಾ ನಾವು ಹುಡಿಕೊಂಡ್ ಹೋಗ್ತಾ ಇರೋದು ಈ ಮುಳ್ಳನ್ನ ಯಾರ್ ಬೆಳಿತಾರೆ ಸರ್ ತೋಟದಲ್ಲಿ ಈ ಮುಳ್ಳನ್ನ ಬೆಳಿಕ್ ಯಾರು ಮುಂದಾಗ್ತಾರೆ ಅಂತ ಅಲ್ಲಲ್ಲ ಮುಳ್ಳಲ್ಲ ರೀ ಈಗ ಇವತ್ತು ದಿವಸ ಈ ಗಿಡವನ್ನ ಬೆಳೆಸ್ಕೊಂಡ್ರೆ ನೀವು ಇದು ವೇಸ್ಟ್ ಅಂತ ನೀವು ತಿಳ್ಕೊಂಡಿದಿರಿ ಈ ವೋಸ್ಟ್ ಪ್ಲಾಂಟ್ನಿಗೆ ನೀವು ಬೆಳೆಸ್ಕೊಂಡ್ರೆ ನೀವು ಸುಮಾರು ಒಂದು ಎರಡರಿಂದ ಮೂರು ಕಟಾವು ಇಪ್ಪತ್ತು ತಿಂಗಳಾದ ಆದಮೇಲೆ ಕಟಾವು ಮಾಡ್ಕೊಂಡ್ರೆ ಇದರಲ್ಲಿ ಒಂದು ವರ್ಷಕ್ಕೆ ಎರಡು ಕ್ರಾಪ್ ತೆಗಿಬೋದು ಅರಗು ಕೃಷಿ ಅಂತಂದ್ರೆ ಲ್ಯಾಕ್ ಇನ್ಸೆಕ್ಟ್ ಅದು ಒಂದು ಕೀಟ ಈ ವೋಸ್ಟ್ ಪ್ಲಾಂಟ್ ಮೇಲೆ ಇದ್ರ ಮೇಲೆ ನಾವು ಈ ತರ ನಿಮ್ಗೆ ಅರಗು ಫಾರ್ಮೇಶನ್ ಆಗಿರುತ್ತೆ ಇದು ಆಕ್ಚುಯಲ್ ಆಗಿ ಇದನ್ನ ನಾವು ಬ್ರೂಡ್ ಲ್ಯಾಕ್ ಅಂತ ಕರಿತೀವಿ ಅಂದರೆ ಒಳಗಡೆ ಬೀಜಾಣು ಇದೆ ಇದು ಅರಗು ಕೃಷಿ ಅರಗು ನಿಮ್ಗೆಲ್ಲ ನಿಮಗೆ ಗೊತ್ತಾಯಿದೆ ಈಗ ಪುರಾಣ ಹೋದ್ರೆ ಮಹಾಭಾರತ ಹೋದರೆ ಮಹಾಭಾರತದಲ್ಲಿ ಕೌರವರು ಮಹಾ ಪಾಂಡವರನ್ನ ಕೊಲ್ಲಕ್ಕೋಸ್ಕರ ಅರಗಿನ ಮನೆಯನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ತಿದ್ದೀರಿ ಹೌದಲ್ವಾ ಆ ಹರಗೆ ಇದು ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿ ಇದರ ಒಂದು ವಾಣಿಜ್ಯ ಒಂದು ಪ್ರಾಮುಖ್ಯತೆಯನ್ನು ನೋಡಿ ರಾನ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ನಾವೇನು ಹೇಳ್ತೀವಿ ಅವರು ರಾಂಚಿನಲ್ಲಿ ಒಂದು ರಿಸರ್ಚ್ ಸ್ಟೇಷನ್ನೇ ಮಾಡಿದ್ದಾರೆ ಓಕೆ ಇದ್ರ ಬಗ್ಗೆ ಸೊ ಈ ರಿಸರ್ಚ್ ಸ್ಟೇಷನ್ ಮಾಡಿರಬೇಕಾದ್ರೆ ನಾವು ನಮ್ಮ ಒಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಡ್ಯೂಯಲ್ ಕಲ್ಚರ್ ಆಫ್ ಸಿಲ್ಕ್ ಅಂಡ್ ಲ್ಯಾಕ್ ಅಂತ ಆಗ ಆ ಒಂದು ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಾವು ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಆ ಪ್ರಾಜೆಕ್ಟ್ ಮಾಡಿದಾಗ ವಿ ಗಾಟ್ ಎ ವೆರಿ ಗುಡ್ ರಿಸಲ್ಟ್ ಅಂದರೆ ಎನ್ಕರೇಜಿಂಗ್ ರಿಸಲ್ಟ್ ಬಂದ ಮೇಲೆ ನಾವು ನಮ್ಮ ಭಾಗದಲ್ಲಿ ಯಾಕೆ ನಾವು ಇದನ್ನು ಪ್ರಮೋಟ್ ಮಾಡಬಾರ್ದು ಅಂತ ನಾವು ಈಗ ಫ್ರೈ ಮಾಡಿ ಅಟೆಂಪ್ ಮಾಡಿ ಸಕ್ಸೀಡ್ ಆಗಿದ್ದೀವಿ ಈಗ ಇದರಲ್ಲಿ ಈ ಒಂದು ಅರಗಿನಿಂದ ಸುಮಾರು ಒಂಬತ್ತು ಇಂಡಸ್ಟ್ರಿಯನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಒಂಬತ್ತು ಇಂಡಸ್ಟ್ರಿನ ನಾವು ಸ್ಟಾರ್ಟ್ ಮಾಡ್ಬೋದು ಬಟ್ ಹರಗನ್ನ ಹೆಂಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ಈಗ ಇಂಪಾರ್ಟೆನ್ಸ್ ಕೊಡ್ತೀನಿ ಆರ್ಗೆ ಹೆಂಗ್ ಬೆಳಿಬೇಕು ಫಸ್ಟ್ ಅದು ಇಂಪಾರ್ಟೆಂಟ್ ಇಂಡಸ್ಟ್ರಿಗೆ ನೆಕ್ಸ್ಟ್ ಸ್ಟೆಪ್ಪಾಗಿ ಬರ್ತೀನಿ ನಾನು ಓಕೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಬರೋಣ ಈಗ ನೀವು ಹರಗು ಈಗ ಒಬ್ಬ ರೈತ ಆರ್ಡಿನರಿ ರೈತ ಈ ಅರಗನ್ನ ಯಾವ ಥರ ಬೆಳಿಬಹುದು ಅದು ಇಂಪಾರ್ಟೆಂಟ್ ಈಗ ನಮಗೆ ಈಗ ನಿಮ್ಮಲ್ಲಿ ಒಂದು ಎಕರೆ ವೇಸ್ಟ್ ಲ್ಯಾಂಡ್ ಇದೆ ಆ ವೇಸ್ಟ್ ಲ್ಯಾಂಡನ್ನು ನಾವು ಇವತ್ತಿಂದ ಎಲ್ ಸಿ ಗಿಡವನ್ನು ಬೆಳೆಸಿ ಈ ಥರ ನೀವು ಪರಿವರ್ತನೆ ಮಾಡಿಕೊಟ್ರೆ ನಾವು ಈ ಒಂದು ಬ್ರೂಡ್ ಲ್ಯಾಕ್ ಅನ್ನೋದು ಬೀಜ ಹಣವನ್ನು ಇದಕ್ಕೆ ನಾವು ಇಲ್ಲಿ ಕಟ್ಟಿಬಿಡ್ತೀವಿ ಇದನ್ನು ಇದಕ್ಕೆ ಇದಕ್ಕೆ ನಾವು ಕಟ್ತೀವಿ ಈಗ ಐತ ಇದಕ್ಕೆ ಇನಾಕ್ಯುಲೇಟ್ ಮಾಡ್ತೀವಿ ಇದು ಇನಾಕುಲೇಟ್ ಮಾಡೋದು ಹೆಂಗೆ ಅಂತಂದರೆ ಇದಕ್ಕೆ ನಾವು ಇದಕ್ಕೆ ಒಂದು ಮಲ್ಕ್ಲಾತ್ ಕಟ್ತೀವಿ ಈ ಮಲ್ಕ್ಲಾತ್ ಕಟ್ಟೋ ಉದ್ದೇಶ ಏನಂತಂದರೆ ಒಳಗಡೆ ಇರ್ತಕ್ಕಂಥ ಏನಾದರೂ ಕೀಟ ಇದಕ್ಕೆ ಇದನ್ನು ತಿನ್ನೋಂಥ ಕೀಟ ದಪ್ಪದಾಗಿರೋದು ಅಲ್ಲೇ ಉಳ್ಕೋಬೇಕು ಜೈಲ್ ಥರ ಈ ಸಣ್ಣ ಸಣ್ಣ ನಮ್ಮ ಸಣ್ಣಕ್ಕೆ ಸಣ್ಣಕ್ಕಿರ್ತಕ್ಕಂಥ ಇನ್ಸೆಕ್ಟ್ ಇದು ಲ್ಯಾಕ್ ಇನ್ಸೆಕ್ಟ್ ಫಾರ್ ದಿ ಲ್ಯಾಕ್ಸ್ ಆಫ್ ರುಪೀಸ್ ಅಂತೀವಿ ಇದನ್ನು ಸೊ ಆ ಕೀಟ ಈಚೆಗೆ ಬಂದು ಏನು ಮಾಡುತ್ತೆ ಅಂತಂದರೆ ಇದು ಆ ಒಂದು ಕೊಂಬೆನಲ್ಲಿ ಇರ್ತಕ್ಕಂಥ ರಸವನ್ನು ಹೀರುತ್ತೆ ಅದು ಓಕೆ ಆ ಕೊಂಬೆನಲ್ಲಿ ಇರ್ತಕ್ಕಂಥ ತೊಗಟೆನಲ್ಲಿ ಇರ್ತಕ್ಕಂಥ ರಸವನ್ನೇ ಹೀರುತ್ತೆ ಅದು ಅಂದರೆ ಒಂದು ಸತಿ ಅದು ಈಚೆಗೆ ಬಂದಮೇಲೆ ಎಲ್ಲಿ ಹೋಗಿ ಅದು ಕಚ್ಕತ್ತದೆ ಅದು ಅಂಟ್ಕೊಳ್ಳುತ್ತೆ ಅದು ಮತ್ತೆ ಹಾರೋಗೋದಿಲ್ಲ ಇದನ್ನು ನಾವು ಏನಂತ ಕರಿತೀವಿ ಸೆಡೆಂಟರಿ ಮೋಡ್ ಆಫ್ ಲೈಫ್ ಅಂತ ಕರಿತೀವಿ ಇದು ಒಂದು ಮರದಿಂದ ಇನ್ನೊಂದು ಮರಕ್ಕೂ ಆರೋಗಲ್ಲ ಏನೂ ಇಲ್ಲ ಒಂದು ಅಲ್ಲಿ ಕೂತ್ಕೊಂಡ್ರೆ ಆ ಅಲ್ಲೇ ಕೂತ್ಕೊಂಡು ರಸವನ್ನ ಇರುತ್ತೆ ಆ ಇನಾಕ್ಯುಲೇಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ನೀವು ಒಂದು ತಿಂಗಳು ಒಂದು ಬಿಂದಿಗೆ ನೀರು ಹಾಕ್ಬೇಕು ಒಂದು ತಿಂಗಳು ಒಂದು ತಿಂಗಳು ಒಂದು ಬಿಂದಿಗೆ ನೀರು ಹತ್ತು ಲೀಟ್ರ್ ನೀರು ಹಾಕಿದ್ರೆ ಸಾಕು ಯಾಕೆ ಅಂತಂದರೆ ತೊಗಟೆ ಒಳ್ಳೆ ರಸಭರಿತವಾಗಿದ್ದಷ್ಟು ಇದು ರಸವನ್ನು ಇರಿ ಉತ್ತಮವಾದಂಥ ಒಂದು ಲ್ಯಾಕ್ ನಮಗೆ ಕೊಡುತ್ತೆ ಅಂದರೆ ನಾವು ಇದನ್ನು ಒಂದು ವರ್ಷದಲ್ಲಿ ಎರಡು ಕ್ರಾಪ್ ತೆಗಿಬೋದು ಅಂದರೆ ಈಗ ನೋಡಿ ಈಗ ನಾವು ಬೇರೆ ಜೂನ್ ಜುಲೈನಲ್ಲಿ ಬೇರೆ ಮರಗಳು ಕಟ್ಟಿದ್ವಿ ಆ ಬೇರೆ ಮರಗಳು ಕಟ್ಟಿರೋದೇ ಈಗ ಇದನ್ನು ನಾವು ಬೀಜ ಹಣವಾಗಿ ಪೋಷಿಸ್ಕೊಂಡು ಈಗ ಇಲ್ಲಿಗೆ ಕಟ್ತಾಯಿದ್ದೀವಿ ನಾವು ಸೊ ಈ ಥರ ನಮ್ಮ ರೈತರು ಇಲ್ಲ ಅಂತಂದ್ರೂ ಕೂಡ ಒಂದು ಎಕರೆ ಜಮೀನಲ್ಲಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಅಂತರದಲ್ಲಿ ನೀವತ್ತೊಂದು ದಿವಸ ಹಾಕೊಂಡ್ರೆ ಸುಮಾರು ಮುನ್ನೂರು ಗಿಡವನ್ನು ನಾವು ಹಾಕೋಬೋದು ಮುನ್ನೂರು ಗಿಡವನ್ನು ಹಾಕಿ ನೀವು ಮುನ್ನೂರು ಗಿಡ ಹಾಕ್ತೀವಿ ನಾವು ಜಮೀನಲ್ಲಿ ಎಲ್ಸಿ ಗಿಡ ಅಂತಣ್ಣ ನಿಮ್ಮನ್ನ ಊರವರೆಲ್ಲ ಹುಚ್ಚ ಅಂತಾರೆ ಹೌದು ಯಾಕೆಂದ್ರೆ ಗೊತ್ತಿಲ್ವಲ್ಲ ಅವಕ್ಕೆ ಅವ್ರಿಗೇನು ಗೊತ್ತಿಲ್ಲ ಗ್ರಾಮೀಣ ಪ್ರದೇಶ ಅದಕ್ಕೆ ನಾವು ಲಾಸ್ಟ್ ಮಂತ್ ಸುಮಾರು ಹತ್ತು ಜನ ರೈತನ ರಾಂಚಿ ಕರ್ಕೊಂಡು ಹೋಗಿದ್ದೆ ರಾಂಚಿ ಕರ್ಕೊಂಡು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಅಲ್ಲೆಲ್ಲರೂ ಟ್ರೈಬಲ್ ಪೀಪಲ್ಲು ತಮ್ಮ ಹಿತ್ತಲಲ್ಲಿ ನಾವು ಯಾವ ಥರ ನುಗ್ಗೆ ಗಿಡ ಹಾಕೊಂಡಿದೀವಿ ಆ ಥರ ಇಟ್ಲಲ್ಲಿ ಈ ಒಂದು ಹರಗನ್ ಇದು ಎಲ್ಸಿ ಗಿಡವನ್ನು ಹಾಕೊಂಡು ಅಂದರೆ ಬಾರೆ ಗಿಡವನ್ನು ಜಿಜು ಜುಜುಬಾ ಅಂತೀವಿ ಬೆರ್ ಪ್ಲಾಂಟ್ ಅಂತ ಕರಿತೀವಿ ಹಿಂಗ್ಳ ಕಾಮನ್ ನೇಮು ಇದನ್ನು ಹಾಕೊಂಡು ಅವರು ಇವತ್ತಿನ ದಿವಸ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡವ್ರೆ ಮತ್ತು ಹರಗನ್ನ ನಾವು ಇಲ್ಲಿ ಯಾವ ಥರ ಅವರೇ ಕಾಯಿ ಮಾಡ್ತೀವಿ ಹಂಗಲ್ಲ ಅವರು ಹರಗೆ ಮಾಡ್ತಾರೆ ಅಲ್ಲಿ ಒಂದು ವರ್ಷಕ್ಕೆ ಎರಡು ಕ್ರಾಪ್ನಿಗೆ ಆರಾಮಾಗ ಎತ್ಬೋದು ಇದರಲ್ಲಿ ಒಂದು ಈಗ ನೋಡಿ ಈಗ ನಾವು ಇನಾಕ್ಯುಲೇಟ್ ಇದ್ದೀವಿ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಇನಾಕ್ಯುಲೇಟ್ ಮಾಡಿಬಿಡ್ತೀವಿ ನೆಕ್ಸ್ಟು ಇದು ಜುಲೈಗೆ ಬಂದುಬಿಡುತ್ತೆ ಈ ಜುಲೈಗೆ ಬಂದಾಗ ನೀವು ಈ ಒಂದು ಹರಗನ್ನು ನೀವು ಮತ್ತೆ ಬೀಜಾಣುವಾಗಿ ನೀವು ಕೊಟ್ಟರೆ ಬೇರೆ ಅದಕ್ಕೆ ಮಿನಿಮಮ್ ಅಂದ್ರೆ ಐನೂರು ರೂಪಾಯಿ ಸಿಗುತ್ತೆ ಒಂದು ಕೆ ಜಿಗೆ ಇಲ್ಲ ಅಂತಂದ್ರೂ ಕೂಡ ನೋಡಿ ಇದು ಮೇಲೆ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಅವಲಂಬಿಸಿರೋದೇನೊಂದು ಎಷ್ಟು ಬಯೋಮಾಸ್ ಇದೆ ಈಗ ಇದು ಚಿಕ್ಕ ಬ ಚಿಕ್ಕ ಗಿಡ ಈ ಚಿಕ್ಕ ಗಿಡದಲ್ಲಿ ನಾನು ಮ್ಯಾಕ್ಸಿಮಮ್ ಅಂತಂದ್ರೆ ಎರಡು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ಇದಕ್ಕೆ ನಾನು ಎರಡು ಕೆ ಜಿ ಎಕ್ಸ್ಪೆಕ್ಟ್ ಮಾಡೋಕೆ ಹಾಕೋದು ಎಷ್ಟಪ್ಪ ಅಂದರೆ ಬರೀ ನೂರಿಪ್ಪತ್ತು ಗ್ರಾಮ್ ಮಾತ್ರ ನೂರಿಪ್ಪತ್ತು ಗ್ರಾಮ್ನಷ್ಟು ಈ ಒಂದು ಬೇಯಣವನ್ನು ಇಲ್ಲಿ ಕಟ್ಟಿ ನಾನು ಇಲ್ಲ ಅಂತಂದ್ರೂ ಕೂಡ ಒಂದೂವರೆ ಒಂದೂವರೆ ಕೆ ಜಿಯಷ್ಟು ನಾನು ತೆಗಿತೀನಿ ಇದರಲ್ಲಿ ಇದನ್ನು ಬಿತ್ತನೆಗೆ ಕೊಟ್ಟರೆ ನಿಮಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಅಥವಾ ಐನೂರು ರೂಪಾಯಿ ಸಿಗುತ್ತೆ ಅಥವಾ ನಿಮಗೆ ಬಿತ್ತನೆ ಹೋಗಲಿಲ್ಲ ಅಂತಂದ್ರೂ ಕೂಡ ಇದನ್ನು ಕ್ಲೀನಾಗಿ ತಗೊಂಡು ಇದನ್ನು ಸ್ಕ್ರೇಪ್ ಮಾಡ್ಕೊಂಬಿಟ್ರೆ ನಿಮಗೆ ನಾವು ಅದನ್ನು ಸ್ಕ್ರೇಪ್ ಲ್ಯಾಕ್ ಅಂತ ಕರಿತೀವಿ ಆ ಸ್ಕ್ರೇಪ್ ಲ್ಯಾಕ್ ಅಂತ ನಾವು ಏನು ಕರಿತೀವಿ ಆ ಸ್ಕ್ರೇಪ್ ಲ್ಯಾಕ್ ತಗೊಂಬಿಟ್ಟು ನೀವು ಅದನ್ನು ಎರಡು ಮೂರು ಸರ್ತಿ ವಾಶ್ ಮಾಡ್ಕೊಂಡ್ರೆ ಸಪೋಸ್ ಈಗ ನಿಮಗೆ ಆ ಸ್ಕ್ರೇಪ್ ಲ್ಯಾಕಲ್ಲಿ ಇಲ್ಲ ಅಂತಂದ್ರೆ ಕೂಡ ಒಂದು ಇಪ್ಪತ್ತೈದು ಕೆ ಜಿ ಬಂತು ಅಂತಿಟ್ಕೊಳ್ಳಿ ಆ ಇಪ್ಪತ್ತೈದು ಕೆ ಜಿಗೆ ಇಪ್ಪತ್ತೈದು ಲೀಟ್ರ್ ನೀರಲ್ಲಿ ವಾಶ್ ಮಾಡ್ತೀವಿ ಫಸ್ಟು ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಬೀಸಾಕ್ತೀವಿ ಮತ್ತು ಆ ಇಪ್ಪತ್ತೈದು ಕೆ ಜಿ ಇದಕ್ಕೆ ಮತ್ತು ಹನ್ನೆರಡು ಲೀಟ್ರ್ ನೀರಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ಆ ಕಲರ್ ಸೊಲ್ಯೂಷನ್ ಬರುತ್ತೆ ಆ ಕಲರ್ ಸೊಲ್ಯೂಷನ್ಗೂ ಕೂಡ ಇವತ್ತಿನ ದಿವಸ ನಾವು ಡೈಗೆ ನ್ಯಾಚುರಲ್ ಡೈ ಆಗಿ ಇವತ್ತಿನ ದಿವಸ ಕೆ ಎಸ್ ಐ ಸಿ ಸಿಲ್ಕ್ ಮಾಡ್ಬೋದು ನಿಮಗೆ ವಾಶ್ ಮಾಡಿದ ಮೇಲೆ ಈ ಥರ ಬರುತ್ತೆ ಒಳ್ಳೆ ಕೆಮಿಕಲ್ ಸಕ್ಕರೆ ಥರ ಈ ಥರ ನಿಮಗೆ ಬರುತ್ತೆ ಈ ಥರ ಬಂದಂಥ ಒಂದು ಲ್ಯಾಕನ್ನಾಗ ನೀವು ನೀವು ಕೊಟ್ಟರೆ ನಮಗೆ ನಾವು ನಿಮಗೆ ಇನ್ನೂರು ರೂಪಾಯಿ ನನಗೆ ನಾವು ಬೈ ಬ್ಯಾಕ್ ಮಾಡ್ತೀವಿ ಇದನ್ನು ಇನ್ನೂರು ರೂಪಾಯಿ ನನಗೆ ಮ್ಯಾಕ್ ಮಾಡಿ ನಾವು ಇದರಿಂದ ಫರ್ದರ್ ಪ್ರಾಸೆಸ್ ಮಾಡ್ತೀವಿ ಇದರಿಂದ ನಾವು ಬಟನ್ ಲ್ಯಾಕ್ ಅಂತ ಮಾಡ್ಬೋದು ಮತ್ತೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏನೇನಿದೆ ಅಂತ ನೀವು ಬಂದಂಥ ಪಕ್ಷದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇವತ್ತಿನ ದಿವಸ ಜ್ಯುವೆಲರ್ ಶಾಪಲ್ಲಿ ಇವತ್ತಿನ ದಿವಸ ಇದನ್ನು ಉಪಯೋಗಿಸ್ತಾರೆ ಏನಾದ್ರೂ ಜ್ಯುವೆಲ್ಸ್ ಮಾಡಕ್ಕೆ ಉಪಯೋಗಿಸ್ತಾರೆ ಹಾಂ ಮತ್ತೆ ಮತ್ತೆ ಚನ್ನಪಟ್ಟಣದಲ್ಲಿ ಗೊಂಬೆಗಳು ಮಾಡೋಕೆ ಉಪಯೋಗಿಸ್ತಾರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನಲ್ಲಿ ಮತ್ತೆ ಇದರಲ್ಲಿ ಯಾವುದೋ ನಿಮ್ಮ ಶಲಾಕ್ ಇಂಟೀರಿಯರ್ ಡೆಕೋರೇಷನ್ಗೆ ಇಂಟೀರಿಯರ್ ಡೆಕೋರೇಷನ್ಗೆ ಶಲಾಕ್ ಪ್ರೈಮರ್ ಅಂತ ಬರುತ್ತೆ ಅದನ್ನು ಇದನ್ನು ಮಾಡ್ಬೋದು ಮತ್ತೆ ಮೇಣ ಕಾರ್ಪೆಂಟ್ರಿ ವರ್ಕಿಗೆ ಮೇಣ ಬರುತ್ತಲ್ಲ ಅದನ್ನು ಮಾಡ್ಬೋದು ಮತ್ತೆ ಈ ಫೋನ್ ಫ್ಲೇಟ್ ಮಾಡ್ತೀವಲ್ಲ ಆ ಫೋನ್ ಫ್ಲೇಟ್ಗಾಗುತ್ತೆ ಮತ್ತೆ ಮೆಡಿಕಲ್ ಕ್ಯಾಪ್ಸುಲ್ ಕೋಟಿಂಗ್ ಇದು ಮತ್ತೆ ಫುಡ್ ಇಂಡಸ್ಟ್ರಿನಲ್ಲಿ ಹಣ್ಣುಗಳು ಯಾವುದೋ ಕೆಡದರಿಗೆ ಕೋಟಿಂಗ್ ಮಾಡೋದಕ್ಕೆ ಇದು ಬೇಕು ಮತ್ತು ನಿಮಗೆ ನಿಮ್ಮದು ಫೋಟೋಗ್ರಫಿ ಅಥವಾ ನಿಮ್ಮದು ಯಾವ್ದಾರು ಈಗ ಆಧಾರ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಲ್ಯಾಮಿನೇಷನ್ ಮಾಡಿಸ್ತಿರಲ್ಲ ಆ ಲ್ಯಾಮಿನೇಷನ್ ಗಮ್ಮು ಕೂಡ ಇದರಿಂದನೇ ಬರೋದು ಓಕೆ ಬೂಟ್ ಪಾಲಿಷ್ ಗಮ್ ಇದರಿಂದನೇ ಬರೋದು ಸೊ ಈ ಥರ ಸುಮಾರು ಇಲ್ಲ ಅಂತಂದ್ರೆ ಆಮೇಲೆ ಡೆಂಟಲ್ ಇವತ್ತೊಂದು ದಿವಸ ಡೆಂಟಲ್ಗೆ ಗಮ್ ಅಂತ ಮಾಡ್ತಾರೆ ಡೆಂಟಲ್ಗೆ ರಫ್ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಇವತ್ತೊಂದು ದಿವಸ ಮಾಡ್ಬೋದು ಇದರಲ್ಲಿ ಸೊ ಮೆಡಿಕಲ್ ಅಪ್ಲಿಕೇಶನ್ ಇದೆ ಫುಡ್ ಅಪ್ಲಿಕೇಶನ್ ಇದೆ ಮತ್ತು ನಿಮಗೆ ಲ್ಯಾಕ್ ಅಂಡ್ ಪೈಂಟ್ಸ್ ಲ್ಯಾಕ್ ಅಂಡ್ ಪೇಂಟ್ಸ್ಗೆ ಇವತ್ತಿನ ದಿವಸ ವಾರ್ನಿಷ್ ಮಾಡೋದು ಮತ್ತು ಬೇರೆ ಎಲ್ಲ ಮಾಡ್ತೀವಲ್ಲ ಅದನ್ನ ಮಾಡ್ಬೋದು ಮತ್ತು ಕೊಡೆಗಳು ಮಾಡೋದಕ್ಕೆ ಛತ್ರಿಗಳು ವಾಕಿಂಗ್ ಸ್ಟಿಕ್ ಮಾಡೋದು ಅದನ್ನೆಲ್ಲ ಮಾಡ್ತಾರೆ ಇದರಿಂದ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂತಂತಂದರೆ ನಿಮಗೆ ಎಲೆಕ್ಷನ್ ಟೈಮಲ್ಲಿ ಇಂಕ್ ಅಂತ ಆಗ್ತಾರೆ ಹೌದು ಇಂಕ್ ಅಂತ ಅದನ್ನ ಇದರಿಂದನೇ ಮಾಡೋದು ಮತ್ತೆ ಪ್ಯಾಡಲ್ಲಿ ಸೀಲ್ ಹೊಡಿತೀರಲ್ಲ ಅದು ಶಾಯಿ ಅಂತ ಹೇಳ್ತಿರ್ಲ ಅದನ್ನು ಇದರ್ಲೇ ಮಾಡೋದು ಇದರಲ್ಲೇ ಮಾಡೋದು ಆ ಶಾಹಿನ ಮತ್ತೆ ಈಗ ಹಳೇ ದೇವಸ್ಥಾನಗಳಲ್ಲಿ ಕಲ್ಗಳ ಮೇಲೆಲ್ಲ ಬರ್ದಿರ್ತಾರೆ ಲಿಥೋಗ್ರಾಫಿಕ್ ಇದು ಅಂತ ಹೇಳ್ಬಿಟ್ಟು ಆ ಒಂದು ಇಂಕ್ ಮಾಡೋದು ನಿಮ್ಗೆ ಕಾಟ್ರೇಜ್ ಪ್ರಿಂಟರ್ ಈಗ ಪ್ರಿಂಟ್ ತಗತ್ತಿರಲ್ಲ ನೀವು ಕಾಟ್ರೇಜ್ ಅಂತ ಹೇಳ್ತಿರಲ್ಲ ಆ ಕಾಟ್ರೇಜ್ ಪ್ರಿಂಟರ್ಗೂ ಇದೇನೆ ಬೇಕು ಸೊ ಈ ತರ ನಾನಾ ಅಪ್ಲಿಕೇಶನ್ ಇವತ್ತಿನ ದಿವಸ ಇದ್ರಲ್ಲಿ ಇರೋದ್ರಿಂದ ಸುಮಾರು ಒಂಬತ್ತು ಇಂಡಸ್ಟ್ರಿಯನ್ನ ನಾವು ಈ ಒಂದು ರಾ ಮೆಟೀರಿಯಲ್ಸ್ ಕೊಟ್ಟರೆ ನಾವು ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಲ್ಲಿ ರಾಂಚಿನಲ್ಲಿ ಮಾಡ್ತಾಯಿದ್ದಾರೆ ನನಗೆ ನಮ್ಮ ರೈತರನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ನೆ ಎಲ್ಲ ಸರ್ ಇವ್ರಿಗೆ ಏನು ಗೊತ್ತಿಲ್ಲ ಇವ್ರು ಇಷ್ಟು ಮಾಡ್ತಾರೆ ನಾವು ಇಷ್ಟೆಲ್ಲ ಗೊತ್ತಿದ್ದನ್ನ ನಾವು ಏನು ಉಪಯೋಗಿಸ್ಕೋತಾ ಇಲ್ವಲ್ಲ ಅಂತೇಳಿ ಇವತ್ತಿನ ದಿವಸ ಅವರೆಲ್ಲ ಮುಂದೆ ಬಂದಿದ್ದಾರೆ ಈಗ ನಾವು ನಮ್ಮ ಟ್ರಸ್ಟಲ್ಲಿ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಯಾವ ಥರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ನೀರಿರಲಿ ನೀರಿಲ್ದೇ ಇರಲಿ ಯಾವ ಥರ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೋದು ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲ ಓಕೆ ಇದು ದಿಸ್ ಈಸ್ ಎ ವೋಸ್ಟ್ ಪ್ಲಾಂಟ್ ಅಂತ ಕರಿತೀವಿ ಈ ಹರಗಿನ ಗಿಡ ಕೀಟಕ್ಕೆ ಇದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ಇದು ಮುಳ್ಳನ ಗಿಡ ಇದನ್ನು ಯಾರು ಬಂದು ಮೇ ಮೇ ಹಾಡುಗಳು ಬಿಟ್ರು ಅಂತ ಏನು ಪ್ರಾಬ್ಲಮ್ ಇಲ್ಲ ಅಯ್ಯೋ ನೀರು ಬೇಕಲ್ಲಪ್ಪ ಜಾಸ್ತಿ ಅಂತ ಒದ್ದಾಡೋಂಗಿಲ್ಲ ಅಲ್ಲ ಕರೆಂಟ್ ಇಲ್ವಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಮತ್ತು ಒಂದು ವರ್ಷಕ್ಕೆ ಎರಡೇ ಕ್ರಾಪು ಇದು ಕಿನಾಕುಲೇಟ್ ಮಾಡ್ಮೇಲೆ ಸುಮ್ಮನೀರಿ ಒಂದು ತಿಂಗ್ಳಿಗೆ ಒಂದು ಸತಿ ಒಂದು ಬಿಂದಿಗೆ ನೀರು ಹಾಕಿ ಇದಕ್ಕೆ ಯಾವ ರೋಗನೂ ಬರಲ್ಲ ಏನೂ ಬರೋದಿಲ್ಲ ಲೇಬರ್ ಡಿಪೆಂಡೆನ್ಸಿ ಇಲ್ಲ ನೀರಿನ ಅವಶ್ಯಕತೆ ಇಲ್ಲ ಕರೆಂಟ್ನ ಅವಶ್ಯಕತೆ ಇಲ್ಲ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಬಿ ಪಿ ರೈಜ್ ಆಗೋದೇ ಇಲ್ಲ ಇಲ್ಲಿ ಸೊ ಈ ಥರ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ದೈವ ಇದು ನಾನು ಮಾಡಿರೋದಲ್ಲ ಕೀಟನೇ ಆಗಲಿ ಅಥವಾ ಈ ಗಿಡನೇ ಆಗಲಿ ದೈವದತ್ವ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲ ಇದನ್ನು ಇವತ್ತಿನ ದಿವಸ ಪಂಜಾಬಲ್ಲಿ ನಾವಿಲ್ಲಿ ಯಾವ ಥರ ತುಳಸಿ ಗಿಡನೀಗ ನಮ್ಮ ಮನೆ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಅದೇ ಥರ ಇವತ್ತಿನ ದಿವಸ ಈ ಗಿಡವನ್ನು ತುಳಸಿ ಗಿಡದ ಥರ ಪಂಜಾಬ್ನವ್ರು ಎಲ್ಲರೂ ಪೂಜೆ ಮಾಡ್ತಾರೆ ಅವರಲ್ಲಿ ಅವರಲ್ಲಿ ಏನೋ ಒಂದು ನಂಬಿಕೆ ಈ ಗಿಡ ಒಂದು ದೇವ್ರಿಗೆ ಸಮಾನ ಅಂತ ಇವತ್ತಿನ ದಿವಸ ನೀವು ಗೋಲ್ಡನ್ ಟೆಂಪಲ್ಗೆ ಹೋದ್ರೆ ಪಂಜಾಬಲ್ಲಿ ಅಲ್ಲಿ ಒಂದು ದೊಡ್ಡ ಎಲ್ಚಿ ಮರನೇ ಇದೆ ಅಲ್ಲಿ ಎಲ್ಚಿ ಹಣ್ಣು ನೀವು ಕೇಳಂಗಿಲ್ಲ ಬಿದ್ದಿರೆ ಎಲ್ಚಿ ಹಣ್ಣು ಮಾತ್ರ ತಿನ್ಬೋದು ಜೊತೆಗೆ ನೀವು ಇಲ್ಲಿ ಯಾವ ಥರ ಹೋಗಿ ಅರಳಿ ಮರಕ್ಕೆ ಏನೋ ಭಕ್ತಿಯಿಂದ ಏನೇನೋ ಅರಸುಕೊಂಡು ಹೋಗ್ಬಿಟ್ಟು ಕಟ್ತಿರಲ್ಲ ನೋಡಿ ಅರಸಿನ ಬಟ್ಟೆ ಬಾಳೆ ಏನೇನೋ ಕಟ್ತಿರಲ್ಲ ಅದೇ ಥರ ಅಲ್ಲಿ ಎಲ್ಚಿ ಗಿಡ ಕಟ್ತಾರ ಅವ್ರ ನಂಬಿಕೆ ಅಲ್ಲಿ ಸರಿ ಈ ಕೃಷಿ ಅಂತ ತೆಗೆದುಕೊಂಡ್ರೆ ನಮ್ಮ ಸಾಮಾನ್ಯ ರೈತರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಇದನ್ನ ಹೇಳೋದಾದ್ರೆ ಅವರು ಹೆಂಗ ಆರ್ಥಿಕವಾಗಿ ಸುಧಾರಣೆಯನ್ನ ಕಾಣಬಹುದು ಮತ್ತೆ ಇದನ್ನ ಹೆಂಗೆ ಅವರು ಬೆಳಿಬಹುದು ಹೇಳ್ಕೊಡಿ ನನಗೆ ನಮ್ಮ ವೇಸ್ಟ್ ಲ್ಯಾಂಡ್ ಬಿದ್ದಿದೆ ವೇಸ್ಟ್ ಆಗಿ ಬಂಜರು ಭೂಮಿ ಅಂತ ಬಿಟ್ಟಿರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ನಮ್ಮ ರೈತ ತನ್ನ ಆರ್ಥಿಕ ಪರಿಸ್ಥಿತಿಯೇ ಯಾವತರ ಸುಧಾರಣೆ ಮಾಡ್ಕೋಬಹುದು ಅನ್ನೋದೇ ನನ್ನ ಒಂದು ಮೂಲ ಉದ್ದೇಶ ಈ ಮೂಲ ಉದ್ದೇಶದಲ್ಲಿ ನಾನು ಎಲ್ಚಿ ಗಿಡವನ್ನೇ ಹಾಕೊಂಡಿದ್ದೀನಿ ಯಾಕೆಂದ್ರೆ ಇದಕ್ಕೆ ಮೇಂಟೆನೆನ್ಸ್ ಏನು ಇಲ್ಲ ಮತ್ತೆ ಎರಡನೇದೇನಪ್ಪ ಅಂತಂದ್ರೆ ಇದನ್ನ ಇದನ್ನ ನಾವು ಈ ಬೀಜಾಣುವನ್ನ ಇದಕ್ಕೆ ಕಟ್ಟ ಕಟ್ಟದ ಮೇಲೆ ಮೇಲೆ ಇದಕ್ಕೆ ಜಾಸ್ತಿ ತ್ರಾಸ ಆಗೋವಂಥದ್ದು ಏನು ಕೆಮಿಕಲ್ಸು ಅದು ಇದನ್ನು ಒಡೆಯ ಅವಶ್ಯಕತೆ ಇಲ್ಲ ಇಲ್ಲೇನು ಅಂತಂದರೆ ನಾನು ಮೊದಲೇ ಹೇಳಿದ್ದೀನಿ ರೇಷ್ಮೆ ಉಳುವಂಥ ಹೆಂಗೆ ಸಾಕ್ತೀವಿ ಅದೇ ಥರ ಒಂದು ಆಹಾರದ ಬೆಳೆ ಬೇಕು ಇನ್ನೊಂದು ಕೀಟ ಬೇಕು ಅದೇ ತರ ಇಲ್ಲಿ ಒಂದು ಅರಗನ್ನ ತಯಾರು ಮಾಡ್ತಕ್ಕಂಥ ಒಂದು ಕೀಟ ಇದೆ ಅದನ್ನ ನಾವು ಲ್ಯಾಕ್ ಇನ್ಸೆಕ್ಟ್ ಅಂತೀವಿ ಸಿಲ್ಕ್ ವರ್ಮ್ ಅಂತ ಹೆಂಗೆ ಕರಿತೀವಿ ಹಂಗೆ ಇಲ್ಲಿ ಲ್ಯಾಕ್ ಇನ್ಸೆಕ್ಟ್ ಅಂತ ಇರ್ತೀವಿ ಈ ಕೀಟಕ್ಕೆ ಆಹಾರವಾಗಿ ನಾ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಎಲ್ಚಿ ಗಿಡವನ್ನು ಸೆಲೆಕ್ಟ್ ಮಾಡ್ಕೊಂಡಿದೀನಿ ಎಲ್ಚಿ ಗಿಡವನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅಂದ್ರೆ ಇದನ್ನ ಎಲ್ಲ ಭೂಮಿ ನಿಮ್ಗೆ ಗೊತ್ತಿರೋಂಗೆ ಎಲ್ಲಿ ಬೇಕಾದ್ರೂ ಬೆಳೀತದೆ ಇದು ಈ ನೀವು ರೋಡ್ ಸೈಡಲ್ಲಿ ನೋಡಿದಾಗಲೂ ಬೆಳೀತಿರ್ತದೆ ಜಮೀನಲ್ಲಿ ನೋಡಿದಾಗಲೂ ಬೆಳೀತಿರ್ತದೆ ಬಟ್ ಈಗ ಇದರ ಒಂದು ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಿಲ್ಲದೆ ರೈತ ಅದನ್ನ ಕಟ್ ಮಾಡಿ ಬಿಸಾಕ್ತಾವೆ ಈಗ ಅದನ್ನ ನಾವು ಎಕ್ಸ್ಪೈರ್ಟ್ ಮಾಡ್ತಾಯಿದ್ದೀವಿ ಸೊ ಇದನ್ನೇನು ನಿಮಗೆ ನಮ್ಮ ರೈತ ಒಂದು ಎಕರೆ ಜಮೀನಲ್ಲಿ ವೇಸ್ಟಾಗಿ ಬಿದ್ದಿರೋ ಜಮೀನಲ್ಲೇ ಮಾತಾಡ್ತೀನಿ ಆಮೇಲೆ ಇವನು ಚೆನ್ನಾಗಿರೋ ಜಮೀನಲ್ಲಿ ಆಟ ಆಡ್ಬೋದು ಅನ್ನೋದನ್ನು ಅದ್ರ ಬಗ್ಗೆ ಮಾತಾಡೋಣ ಓಕೆ ವೇಸ್ಟ್ ಆಗಿರ್ತಕ್ಕಂಥ ಜಮೀನಲ್ಲೇ ಇವತ್ತಿನ ದಿವಸ ಒಂದು ಎಕರೆ ಜನ ಜಮೀನಲ್ಲಿ ನೀವು ಟ್ವೆಲ್ ಬೈ ಅಲ್ಲಿ ಹಾಕೊಂಡ್ರೆ ಮುನ್ನೂರು ಗಿಡವನ್ನು ಹಾಕಬೋದು ಮುನ್ನೂರು ಗಿಡವನ್ನು ಹಾಕಿ ಅದಕ್ಕೆ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಇದಕ್ಕೆ ನೀರೇ ಇಲ್ಲದೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ನೀವು ಕೊಟ್ಕೊಂಡು ನೀವು ಮಾಡಿದಂಥ ಪಕ್ಷದಲ್ಲಿ ಇಪ್ಪತ್ತು ತಿಂಗಳಿಗೆ ನಿಮಗೆ ಈ ಥರ ಕ್ಲೀನಾಗಿ ಚೆನ್ನಾಗಿ ಬೆಳೆದು ಬರುತ್ತೆ ಇಪ್ಪತ್ತು ತಿಂಗಳಿಗೆ ಬಂದು ತಿಂಗಳಿಗೆ ಒಂದು ಬಿಂದಿಗೆ ನೀರು ಹಾಕೊಂಡು ಒಂದು ಬಿಂದಿಗೆ ನೀರು ಪ್ರೊಟೆಕ್ಟಿವ್ರಿಗೆ ಅದು ಏನೋ ನಿಮಗೆ ಸಮ್ಮರ್ ಸೀಸನಲ್ಲಿ ಮಳೆಗಾಲದಲ್ಲಿ ಅದರ ಪಾಡ್ಗೆ ಅದು ಬರ್ತಾ ಇರುತ್ತೆ ಸಮ್ಮರ್ ಅಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಸಿವಿಯರ್ ಟೆಂಪ್ರೇಚರ್ ಜಾಸ್ತಿ ಇರೋವಾಗ ಒಂದು ಬಿಂದಿಗೆ ನೀರು ಅದು ಚೆನ್ನಾಗಿ ಬರಲಿ ಅಂತ ಯಾಕೆ ಅಂತಂದರೆ ಕಮರ್ಷಿಯಲ್ ಎಕ್ಸ್ಪ್ಲೈಟೇಷನ್ ನಮ್ಮ ಇಲ್ಲಿ ವಾಣಿಜ್ಯವಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಗ ಅದನ್ನು ನಾವು ವೋಸ್ಟ್ ಪ್ಲಾಂಟಿಂಗ್ಗೆ ರೈಸ್ ಮಾಡ್ಕೋಬೇಕು ಅಂತ ಈಗ ನಮ್ಮ ರೈತರು ಏನು ಮಾಡ್ತಾನೆ ತೆಂಗಿನ ಗಿಡ ಹಾಕ್ತಾನೆ ಏಳು ವರ್ಷ ಕಾಯ್ತಾನೆ ಅಡಿಕೆ ಗಿಡ ಹಾಕ್ತಾನೆ ಆರು ವರ್ಷ ಕಾಯ್ತಾನೆ ಬೇರೆ ಇನ್ನೇನೋ ಹಾಕ್ತಾನೆ ಕಾಯ್ತಾನೆ ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ವೇಸ್ಟಾಗಿ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಇದನ್ನು ಹಾಕೊಂಡ್ರೂ ಕೂಡ ಒಂದು ಗ ಹಾಕಿ ಒಂದು ಐದು ಕೆ ಜಿ ಗೊಬ್ಬರ ಹಾಕ್ಬಿಟ್ಟು ಒಂದು ತಿಂಗ್ಳಿಗೆ ಒಂದು ಸರ್ತಿ ಒಂದು ಬಿಂದಿಗೆ ನೀರು ಓನ್ಲಿ ಸಮ್ಮರ್ ಸೀಸನಲ್ಲಿ ಹಾಕೊಂಡ್ರು ಕೂಡ ಇಪ್ಪತ್ತು ತಿಂಗಳಾದಮೇಲೆ ನೀವು ಈ ಗಿಡವನ್ನು ಚೆನ್ನಾಗಿ ಪ್ರೌಢ ವಾಸ್ಥೆಗೆ ತರಬೋದು ಒಂದು ಎರಡು ಮೂರು ಕಟಾವು ಆದಮೇಲೆ ಅದು ಪ್ರೌಢ ವಾಸ್ಟ್ಯಾಗೆ ಬಂದು ಈ ಥರ ನೋಡಿ ಈ ಗಿಡ ಬಂದಿದೆಯಲ್ಲ ಈ ಥರದ್ದು ಮೂರು ಬ್ರ್ಯಾಂಚು ಕ್ಲೀನಾಗಿ ಬಂದ್ಬಿಟ್ರೆ ಒಂದು ಮರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಅಡಿಕೆ ಗಿಡದ ಮೇಲ್ಗಡೆ ಇದೆಯಲ್ಲ ಭಾಗ ಅಷ್ಟು ದಪ್ಪಕ್ಕೆ ಈ ಸೈಜಿಗೆ ನೀವು ತಗೊಂಬಂದ್ಬಿಟ್ರೆ ಈ ಕಾಂಡವನ್ನು ಈ ಸೈಜ್ಗೆ ತಗೊಂಬಂದ್ಬಿಟ್ರೆ ಇದರಲ್ಲಿ ನೀವು ಬ್ರ್ಯಾಂಚಸ್ಸು ಈಗ ನಿಮಗೆ ಈ ಗಸಗೆಸೆ ಗಿಡ ನೋಡಿದಿರಾ ಆ ಗಸಗೆಸೆನ ಗಿಡದಲ್ಲಿ ಯಾವ ಥರ ನಾವು ಬ್ರ್ಯಾಂಚಸ್ ಮಾಡ್ಕೋತೀವಿ ಅದೇ ಥರ ಇದರಲ್ಲೂ ಕೂಡ ನಾವು ಬ್ರ್ಯಾಂಚಸ್ ಮಾಡ್ಕೊಂಬಿಟ್ಟು ನೀವು ಇದನ್ನು ನಾವು ಈ ಒಂದು ಬೀಜ ಹಣುವನ್ನು ಕಟ್ಟಿದರೆ ಈ ಬೀಜ ಹಾಣುವನ್ನು ಸರ್ ಹೆಂಗೆ ಗೊತ್ತಾಗಬೇಕು ಇದು ಬೀಜ ಹಣು ಇದು ಬತ್ತಾಯಿದೆ ಇದು ಹುಳ ಅಂತಂತಂದರೆ ಇದು ಮೆಚುರಿಟಿ ಆಗಿದೆ ಅಂತ ಗೊತ್ತಾಗೋದು ಹೆಂಗೆ ಅಂದರೆ ಇದ್ರ ಮೇಲೆ ನಮಗೆ ಏನು ಒಂದು ಯೆಲ್ಲೋ ಕಲರ್ ಸ್ಪಾಟ್ ಕಾಣುತ್ತೆ ಓಕೆ ಎಲ್ಲೋ ಕಲರ್ ಸ್ಪಾಟ್ ಕಾಣುತ್ತೆ ಇಲ್ಲಿ ಇಲ್ಲಿ ಎಲ್ಲೋ ಕಲರ್ ಸ್ಪಾಟ್ ಕಾಣ್ತಾ ಇದೆ ಈ ಎಲ್ಲೋ ಕಲರ್ ಸ್ಪಾಟ್ ಬಂದಿದೆ ಅಂತಂದರೆ ಎಲ್ಲೋ ಕಲರ್ ಹಳದಿ ಬಣ್ಣಕ್ಕೆ ಸ್ಪಾಟ್ಗಳು ಕಾಣ್ತವೆ ಓಕೆ ಹಳದಿ ಬಣ್ಣಕ್ಕೆ ಸ್ಪಾಟ್ಗಳು ಕಾಣ್ದಾಗ ಏನಾಗುತ್ತೆ ಅಂದರೆ ಅದು ಮೆಚ್ಯೂರಾಗಿ ಅದು ಮರಿ ಈಚೆಗೆ ಬರೋ ಅಂತ ಟೈಮು ಅಂತ ಆ ಬರೋ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ ಇದನ್ನ ಇಮ್ಮಿಡಿಯೇಟಾಗಿ ನಾವು ಹಾರ್ವೆಸ್ಟ್ ಮಾಡ್ಕೊತೀವಿ ಇಲ್ಲ ಅದನ್ನು ನಾವೇನು ಒಂದು ಒಂದು ಹುಳ ಅಥವಾ ಎರಡು ಹುಳ ಅದು ನಿಮ್ಮ ಸಣ್ಣ ಕೂದಲಿಗಿಂತ ಸಣ್ಣ ಅದು ಕಾಣಿಸೋದಿಲ್ಲ ಇರ್ಬೇಕಾಗೂ ಸಿಕ್ಕೋದಿಲ್ಲ ಬಾಯಿಗೆ ಸೊ ಅಷ್ಟು ಸಣ್ಣ ಕೀಟ ಲ್ಯಾಕ್ಸ್ ಆಫ್ ಇನ್ಸೆಕ್ಟ್ ಅಂತ ಇದೊಂದು ಇಷ್ಟರಲ್ಲಿ ಸುಮಾರು ಲ್ಯಾಕ್ಸ್ ಆಫ್ ಇನ್ಸೆಕ್ಟ್ಗಳು ಇದ್ರಲ್ಲಿ ಸೇರಿಕೊಂಡು ಇದನ್ನು ತಯಾರು ಮಾಡಿರೋದು ಆ ಇನ್ಸೆಕ್ಟ್ ಏನು ಮಾಡುತ್ತೆ ಅದು ಈಚೆಗೆ ಬಂದಮೇಲೆ ಅದು ಅದನ್ನು ಹುಡಿಕೊಂಡು ಹೋಗುತ್ತೆ ಅದು ಎಲ್ಲಿ ರಸಭರಿತವಾದ ಜಾಗ ಇದೆ ಅಲ್ಲಿ ಮಾತ್ರ ಕೂತ್ಕೊಳ್ಳೋದು ಓಕೆ ಅಲ್ಲಿ ಹೋಗಿ ಅದು ಕೂತ್ಕೊಂಬಿಟ್ಟು ರಸವನ್ನು ಇರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ರಸವನ್ನು ಅದನ್ನು ನಾವು ಅದನ್ನು ನಾವು ಏನಂತ ಕರಿತೀವಿ ಒಂದು ಆ ಹುಳ ಬಂದು ಎಲ್ಲೋ ಸ್ಪಾಟಿಗೆ ಬಂದು ಒಂದೆರಡು ಹುಳ ಈಚೆ ಬರ್ತದೆ ಅನ್ನೋದಕ್ಕೆ ನಾವು ಅದನ್ನು ಏನಂತ ಕರಿತೀವಿ ಅಂತಂದರೆ ಇಂಗ್ಲೀಷಲ್ಲಿ ಸ್ವಾರ್ಮಿಂಗ್ ಸ್ಟೇಜ್ ಅಂತೀವಿ ಸ್ವಾರ್ಮಿಂಗ್ ಸ್ಟೇಜ್ ಅಂತ ಅಂತಂದರೆ ಅದರಲ್ಲಿ ಹುಳ ಬಂದು ಈಚೆಗೆ ಅರ್ದಾಡೋ ಅಂತಂದ್ರೆ ಒಂದು ಪೊಸಿಷನ್ಗೆ ಅದು ನೋಡಿದಾಗ ಅವ್ನಿಗೆ ಗೊತ್ತಾಗುತ್ತೆ ಓ ಬಂದಿದೆ ಇದು ಇಮ್ಮಿಡಿಯೇಟಾಗಿ ಈಚೆ ಬರೋ ಟೈಮು ಹೇಳ್ಬಿಟ್ಟು ನಮ್ಮ ರೈತ ಅದನ್ನು ಕಟ್ ಮಾಡಿ ಬಿತ್ತನೆಗೆ ಮಾರ್ಬೋದು ಅಂದರೆ ಬ್ರೂಡ್ ಲ್ಯಾಕ್ ಅಂತ ಬೇರೆಯವ್ರಿಗೆ ಅಂದರೆ ಅಲಾಂಗ್ ವಿತ್ ಶೂಟ್ ವೇಟು ಇವತ್ತೊಂದು ದಿವಸ ರಾಂಚಿನಲ್ಲಿ ಏಳ್ನೂರು ರೂಪಾಯಿ ಒಂದು ಕೆ ಜಿಗೆ ಅಂದರೆ ನೀವು ಪ್ರೌಢಾವಸ್ಥೆಗೆ ಸುಮಾರು ಎರಡು ವರ್ಷ ಕಷ್ಟಪಟ್ಟು ಕಷ್ಟಪಟ್ಟುಬಿಟ್ಟಿದ್ದನ್ನು ಚೆನ್ನಾಗಿ ಬೆಳೆದರೆ ನಿಮಗೆ ಒಂದು ಮರದಲ್ಲಿ ಇಲ್ಲ ಅಂತಂದ್ರೂ ಕೂಡ ಹತ್ತು ಕೆ ಜಿಯಷ್ಟು ನೀವು ಹರಗನ್ನು ತೆಗಿಬೋದು ಹತ್ತು ಕೆ ಜಿಯಷ್ಟು ಹರಗನ ಅಂದರೆ ಬರೀ ಹರಗ ಮಾತ್ರ ನಾನು ಹೇಳೋದು ಬಿತ್ತನೆಗೆ ಹೋಗೋದನ್ನ ಮಾತಾಡ್ತಾಯಿಲ್ಲ ಬಿತ್ತನೆ ಹೋಗೋದು ನಾನು ಮಾತಾಡ್ತಾಯಿಲ್ಲ ಈ ಥರ ಬಂದಿದೆ ನಿಮಗೆ ಈ ಥರ ಬಂದಿದೆ ಈಗ ನಿಮಗೆ ಡಿಮ್ಯಾಂಡ್ ಇಲ್ಲ ಈಗ ಡಿಮ್ಯಾಂಡ್ ಇಲ್ಲ ಅಂತಂದರೆ ಇದನ್ನು ನೀವು ತಗೊಂಬಿಟ್ಟು ಒಂದು ಸುತ್ತಿಗೆನ ಅಥವಾ ಒಂದು ಕಲ್ಲು ಅಥವಾ ಏನೋ ಒಂದು ತಗೊಂಡು ಇದ್ರ ಓಡಿದ್ರೆ ಗಾಜಿನ ಗಾಜ್ ಥರ ಹಾರೋಗುತ್ತೆ ಇದು ಇದು ಗಾಜು ಥರ ಹಾರೋದ ಮೇಲೆ ಇದನ್ನು ನಾನು ಆಗಲೇ ತೋರಿಸಿದೇ ವಾಶ್ ಮಾಡ್ಕೊಂಬಿಟ್ಟು ನೀವು ಎರಡು ಮೂರು ಸರ್ತಿ ವಾಶ್ ಮಾಡಿದ್ರೆ ಕೆಮಿಕಲ್ ಸಕ್ಕರೆ ಥರ ಆಗುತ್ತೆ ಆ ಕೆಮಿಕಲ್ ಸಕ್ಕರೆ ಥರ ಆಗಿರ್ತಕ್ಕಂಥ ಆ ಕೆಂಪು ಸಕ್ಕರೆನ ನಮಗೆ ಕೊಟ್ಟರೆ ನಾವೇ ತಗೋತೀವಿ ಯಾಕೆಂದ್ರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಪಾಪ ರೈತರಿಗೆ ಈಗೇನು ನಮಗೇನಾಗಿದೆ ನಮ್ಮ ಟ್ರಸ್ಟ್ ಏನು ಮೂಲ ಉದ್ದೇಶ ನನಗೆ ಇನ್ನೂರಿಂದ ಮುನ್ನೂರು ಜನ ರೈತರು ಇವತ್ತಿನ ದಿವಸ ಮುಂದೆ ಬಂದು ಇದನ್ನು ಬೆಳ್ಕೊಟ್ರೆ ನಾವೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ರೈತರಿಗೆ ಒಂದು ಬೈ ಬ್ಯಾಕು ಟೈ ಬ್ಯಾಕ್ ಅಪ್ ಮಾಡ್ಕೊಂಡು ಹಂಗಾಗುತ್ತೆ ಈಗ ನಾವು ರಾಂಚಿಗೆ ಹೋಗಿದ್ದು ಬಂದಿವಿ ರಾಂಚಿನಲ್ಲೂ ಕೂಡ ಎಲ್ಲ ಕೆಲವು ಎಂಟ್ರಪ್ರೀನರ್ಸ್ ಜೊತೆ ಮಾತಾಡಿ ಕಳಿಸ್ಕೊಡಿ ಸರ್ ನಾವು ತಗತೆ ನೀವು ಅಷ್ಟೇ ಎಲ್ಲ ಚನ್ನಪಣ್ಣದವರೇ ಓಡ್ಬೋತಾರೆ ನಮಗೆ ಹರಗು ಅರ್ಗು ಕೊಡಿ ನಾವು ಗೊಂಬೆ ಮಾಡಬೇಕು ಅರ್ಗ ಕೊಡಿ ಅಂತ ಈಗ ಅವ್ರು ರಾಂಚಿನ ತರಿಸ್ತಾವ್ರೆ ಈಗಾಗಲೇ ನಾನು ಇದು ಒಂದು ವೀಡಿಯೋ ಮಾಡಿ ನಮ್ಮದು ನಾವು ಬಿಟ್ಟ ತಕ್ಷಣ ಚನ್ನಪಟ್ಟಣದವರೆಲ್ಲ ಬಂದಿದ್ರು ಸರ್ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಿಮ್ಗೆ ಅಡ್ಡಿ ಬೀಳ್ತೀವಿ ಮೊದಲು ಇದು ಬೆಳೆಸ್ಕೊಡಿ ನಮಗೆ ನಮಗೆ ಇವತ್ತಿನ ದಿವಸ ರಾ ಮೆಟೀರಿಯಲ್ ಇಲ್ಲ ಈಗ ಮ ಇವಾಗ ಪ್ರೈಮ್ ಅವರು ಇವತ್ತಿನ ದಿವಸ ಚನ್ನಪಟ್ಟಣವನ್ನು ಟೈ ಸಿಟಿ ಆಫ್ ಇಂಡಿಯಾ ಅಂತ ಮಾಡ್ತಾವ್ರೆ ದೊಡ್ಡದಾಗಿ ಒಂದು ಟೈ ಸಿಟಿ ಆಫ್ ದಿ ಇಂಡಿಯಾ ಅಂತ ನಾವು ಮಾಡಿ ವರ್ಲ್ಡ್ ಫೇಮಸ್ ಮಾಡಬೇಕು ಅಂತ ಹೋಡ್ತಾ ಇದ್ದಾರೆ ಅಲ್ಲಿಗೆ ನಾವು ಇವತ್ತಿನ ದಿವಸ ರಾ ಮೆಟೀರಿಯಲ್ ಕೊಡಕ್ಕೆ ನಮ್ಮ ಹತ್ರ ಎಲ್ಲಿದೆ ಅದಕ್ಕೋಸ್ಕರ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲೇ ಮೈಸೂರು ಮಹಾರಾಜರು ಲ್ಯಾಕ್ ಆ್ಯಂಡ್ ಪೇಂಟ್ಸ್ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಇವತ್ತಿನ ದಿವಸ ಕಾರ್ಖಾನೆ ಓಪನ್ ಮಾಡಿದ್ರು ಒಂದನ್ನು ಈಗ ನಾವು ಇದರ ಒಂದು ವಾಣಿಜ್ಯ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ನಾವು ಮಾಡಿದ್ಮೇಲೆ ಈಗ ಇದನ್ನು ನಾವು ನಮ್ಮ ರೈತರುಗಳಿಗೆ ಯಾಕೆ ನಾವು ಇದನ್ನು ಮಾಡಬಾರ್ದು ಒಂದು ಎರಡನೇದು ಈಗ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೀತೀವಿ ಮತ್ತು ಇದೇನಂದರೆ ವಿಶಿಷ್ಟವಾದಂಥ ಗುಣ ಏನು ಅಂದರೆ ಟೆಂಪರೇಚರ್ ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ ಫಾರ್ಟಿ ಡಿಗ್ರಿ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ಗಿಂತ ಉಷ್ಣಾಂಶ ಜಾಸ್ತಿ ಆದರೆ ಇದು ಮೆಲ್ಟ್ ಆಗುತ್ತೆ ಉಳನೂ ಸತ್ತೋಗುತ್ತೆ ಈಗ ನಾವು ಕಲಬುರಗಿ ಬೀದರ್ ಈ ಭಾಗದಲ್ಲಿ ನೋಡಿದ್ರೆ ಹೆಚ್ಚು ಬಿಸಿಲು ಆವಾಗ ನೀವೇನ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಟೆಕ್ನಾಲಜಿ ಟ್ಯೂನ್ ಅಪ್ ಮಾಡ್ತೀವಿ ನಾವು ಇವತ್ತಿನ ದಿವಸ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ ಹುಬ್ಳಿನಲ್ಲಿ ಇದೆ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ ಹುಬ್ಳಿನಲ್ಲಿ ಇದ್ರೆ ಅವ್ನು ನಮ್ಮ ಅಲ್ಲಿ ಏನ್ ಮಾಡ್ತಾನೆ ಇವತ್ತಿನ ದಿವಸ ದಾಳಿಂಬೆ ಗಡ ಹಾಕೊಂಡು ಗೌನ್ ಹಾಕ್ತಾನೆ ಗೌನ್ ಹಾಕ್ತಾನೆ ಅಲ್ಲಿ ದಾಳಿಂಬೆ ಗಡ ಹಾಕ್ಬಿಟ್ಟು ಅವನು ಒಂದ್ ಒಂದ್ ವರ್ಷದಲ್ಲಿ ಸಂಪಾದನೆ ಮಾಡೋ ಐದು ವರ್ಷನೇ ಎಲ್ಲ ಕಚ್ಚಿರ್ತಾನೆ ಎಲ್ಲಿ ದಾಳಿಂಬೆ ಗಿಡದಲ್ಲಿ ಬಟ್ ಇದರಲ್ಲಿ ಏನು ಖರ್ಚು ಮಾಡ್ತೀರಾ ಒಂದು ವರ್ಷಕ್ಕೆ ಏನು ಖರ್ಚು ಬೀಳುತ್ತೆ ಪ್ಲಾಂಟೇಷನ್ ಖರ್ಚು ನಿಮಗೆ ಹತ್ತು ಸಾವಿರ ರೂಪಾಯಿ ಬೀಳುತ್ತೆ ಮತ್ತು ಮೇಂಟೆನೆನ್ಸ್ ಅಷ್ಟೇ ಏನೂ ಇಲ್ಲ ಮತ್ತು ನಿಮಗೆ ಮುನ್ನೂರು ಗಿಡಕ್ಕೆ ನೀವು ಖರ್ಚು ಇವತ್ತು ಮಾಡೋದು ಮೊದಲನೇ ಸತಿ ಬಿಚ್ಚನೆ ಅಂತ ತಗೊಂಬಂದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ಎರಡನೇ ಸತಿಯಿಂದ ನೀವೇ ಬಿಚ್ಚನೆ ಮಾಡ್ಕೊಂಬಿಟ್ರೆ ಅದು ಫ್ರೀ ಆಗೋಯ್ತದೆ ಓಕೆ ಎಲ್ಲ ಇನ್ಪು ನಿಮಗೆ ಇಲ್ಲಿ ಪ್ರೊಡಕ್ಷನ್ ಕಾಸ್ಟೇ ಬರೋಲ್ಲ ಜಾಸ್ತಿ ಓನ್ಲಿ ಮೇಂಟೆನೆನ್ಸ್ ನೋಡ್ಕೊಂಡು ಹೋಗಬೇಕು ಮತ್ತೆ ಏನಪ್ಪ ಅಂದರೆ ಫ್ಲೈಯಿಂಗ್ ವಿಸಿಟು ನಿಮಗೆ ರೇಷ್ಮೆ ಉಳುವಾದ್ರೆ ದಿನ ಹಾಕಬೇಕು ಅಲ್ಲಿ ಇಂಡೋರ್ ಗೇಮು ಔಟ್ಡೋರ್ ಗೇಮ್ ಎರಡೂ ಇದೆ ಅಲ್ಲಿ ಎಲ್ಲಿ ಅಲ್ಲಿ ಇಲ್ಲಿ ಓನ್ಲಿ ಔಟ್ಡೋರ್ ಗೇಮ್ ಬಟ್ ಓನ್ಲಿ ಥಿಂಗ್ ಏನಪ್ಪ ಅಂದ್ರೆ ಟೆಂಪ್ರೇಚರ್ ಆ್ಯಂಡ್ ರಿಲೇಟಿವ್ ಹ್ಯುಮಿಡಿಟಿ ಶುಡ್ ನಾಟ್ ಕ್ರೋಸ್ ಮೋರ್ ದ್ಯಾನ್ ಫಾರ್ಟಿ ಡಿಗ್ರಿ ಆಫ್ ಟೆಂಪ್ರೇಚರ್ ಆ್ಯಂಡ್ ರಿಲೇಟಿವ್ ಹ್ಯುಮಿಡಿಟಿ ಶೈತ್ಯಾಂಶ ಎಪ್ಪತ್ತು ಪರ್ಸೆಂಟ್ ಇದ್ರೆ ಈಗ ನಮ್ಮ ಭಾಗದಲ್ಲಿ ಕ್ಲಾಸ್ ಆಗಿದೆ ಈಗ ನಾನು ಕೂರ್ನಿಗೆ ಬ್ರೂಡ್ ಸೆಂಟರ್ ಮಾಡಬೇಕು ಅಂತ ಹಿಡ್ಕೊಂಡಿದ್ದೀನಿ ಕೂರ್ಗ್ನ ನಾನು ಬ್ರೂಡ್ ಲ್ಯಾಕ್ ಸೆಂಟ್ರ್ ಅಂತ ಯಾರು ಯಾರು ಬೇಕೋ ಅವರಿಗೆಲ್ಲ ಇಲ್ಲೇ ಅಲ್ಲೇ ಚೆನ್ನಾಗಿ ಬೆಳೆದ್ಬಿಟ್ಟು ಅಂದರೆ ಅದು ತುಂಬ ರೋಗ ಮುಕ್ತವಾದಂಥ ವಾತಾವರಣ ಈಗ ಅಲ್ಲಿ ಕಲ್ಪಿಸಿ ನಾನು ಯಾರಿಗೆ ಯಾವ ಥರ ಬ್ರೂಡ್ ಲ್ಯಾಕ್ ಸೆಂಟ್ರ್ ಮಾಡ್ಬೋದು ಈಗ ನಾವು ಈಗ ಮೊದಲನೇ ಸತಿ ತಗೊಂಬಂದ್ವಿ ಇಲ್ಲಿರ್ತಕ್ಕಂಥ ಕಾಡಲ್ಲಿ ಮರಗಳಿಗೆ ಮೇಲೆ ಬಿಟ್ಬಿಟ್ಟು ಈಗ ನಾನು ಇಪ್ಪತ್ತು ಕೆ ಜಿಯಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ತಗೊಂಬಂದು ಈಗ ಇಲ್ಲಿ ಹಾರ್ವೆಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಇನಾಕುಲೇಟ್ ಮಾಡ್ತಾಯಿದ್ದೀನಿ ಸೊ ಒಂದು ಮರದಲ್ಲಿ ನೀವು ಇವತ್ತೊಂದು ದಿವಸ ನೀವು ಹುಬ್ಳಿನಲ್ಲಿ ಅಂತ ಹೇಳಿದ್ರಿ ಒಂದು ಕ್ರಾಪೇ ತಗೊಳ್ಳಿ ಅವನು ಟೆಂಪ್ರೇಚರ್ ಇರೋರು ನಿಮ್ಗೆ ರೈನಿ ಸೀಸನಲ್ಲಿ ಒಂದೇ ಕ್ರಾಪ್ ತಗೊಳ್ಳಿ ಜುಲೈಯಿಂದ ನಿಮಗೆ ಜನವರಿವರೆಗೆ ಓಕೆ ಅವನು ಒಂದು ಕ್ರಾಪೇ ತಗೊಂಡ್ರೂ ಕೂಡ ಹತ್ತು ಕೆ ಜಿ ಹಾರ್ವೆಸ್ಟ್ ಮಾಡ್ಕೋಬೋದು ಹತ್ತು ಕೆ ಜಿ ಹಾರ್ವೆಸ್ಟ್ ಮಾಡೋದಕ್ಕೆ ಹೋದ್ರೆ ಇನ್ನೂರು ರೂಪಾಯಿ ಅಂದರೆ ಎರಡು ಸಾವಿರ ರೂಪಾಯಿ ಆಯಿತು ಒಂದು ಮರದಿಂದ ನೀವು ಎರಡು ಸಾವಿರ ರೂಪಾಯಿ ತಗೋಬೋದು ಮುನ್ನೂರು ಮರಕ್ಕೆ ಎರಡು ಸಾವಿರ ಇಂಟು ಮುನ್ನೂರು ಒಂದು ಆರು ಲಕ್ಷ ರೂಪಾಯಿ ಆಯಿತು ಖರ್ಚು ಒಂದು ಲಕ್ಷನೂ ಬರಲ್ವಲ್ಲ ಯಾಕೆ ಮಾಡಬಾರ್ದು ವೇಸ್ಟ್ ಟ್ಯಾಂಕ್ ಬಿದ್ದ ದೊಡ್ಡ ಬೊರೆ ಬಿದ್ದಿರ್ತಕ್ಕಂಥ ಚಾಮುಂಡಿ ಇರೋದು ಕಲ್ಜರ್ ಭೂಮಿಗಳು ನೀರೇ ಇಲ್ಲ ಅನ್ನೋ ಜಾಗದಲ್ಲಿ ನಾನು ಮಾಡ್ತಾ ಇರೋದು ಅದನ್ನ ನಾನು ಅಡ್ರೆಸ್ ಮಾಡ್ತಾ ಇರೋದು ಈಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಾಳೆ ಗಿಡನೂ ಇದೆ ಅಡಿಕೆ ಗಿಡನೂ ಇದೆ ಬಟ್ ಆದ್ರೆ ಅವ್ನು ಇಂಟ್ರೆಸ್ಟು ಸರ್ ಇಲ್ಲ ನೀವು ಕೊಡಿ ನಾನು ಮಾಡ್ತೀನಿ ಅಂದ್ರೆ ಇವತ್ತಿನ ದಿವಸ ಈ ಹುಡುಗ ಮೂರ್ ನೂರು ಗಿಡ ಬೆಳೆಸೋಣ ಇವನ್ನ ನಾನು ಇದು ಇವ್ನ ನೆನ್ಕ್ಯಾಶ್ ಮಾಡ್ತಾ ಇದ್ದೀನಿ ಈಗ ಈ ಹುಡುನಿಗೆ ಯಾವ ಥರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಬೋದು ಅಂತ ಇವನು ಬೇರೆ ಕಡೆ ಕಾರ್ಖಾನೆ ತೋರಿಸಿದಾಗ ನಾನು ಸರ್ ನನ್ನ ಜಮೀನಲ್ಲಿ ಯಾಕೆ ನಾ ಮಾಡಬಾರ್ದು ಅಂತ ಇವತ್ತೊಂದು ದಿವಸ ನೂರು ಗಿಡ ಬೆಳೆದಿದ್ದಾನೆ ಇವನು ಇವನು ಬೆಳೆಯುವಾಗ ಇವ್ನಗೂ ಕೂಡ ರೈತನಿಗೆ ಬೇರೆಯವರೆಲ್ಲ ತಲೆ ಕೆಡಿಸಿದ್ರು ಏನಪ್ಪಾ ನೀನು ಎಲ್ಸಿ ಗಿಡ ಹಾಕೊಂಡ ತಲೆ ಕೆಟ್ಟೋಗದ ಇವನಿಗೆ ಅಂತ ಈಗ ಬರ್ತಾ 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 ನಾವು ಹಾಕ್ತೀವಿ ಅಂತ ಸಮ್ಮರ್ ಕ್ರಾಪ್ ಔಟ್ ಮಾಡಿ ನೀವು ಉಷ್ಣಾಂಶ ಜಾಸ್ತಿ ಇದೆ ಅಂತ ನೀವು ಇದ್ಮಾಡ್ಕೊಳಕ್ ಹೋಗ್ಬೇಡಿ ಮಳೆಗಾಲ ಬಂದೇ ಬರ್ಬೇಕಾ ದೇಶದಲ್ಲಿ ಪ್ರತಿ ಒಂದ್ ಜಾಗದಲ್ಲಿ ಮಳೆಗಾಲ ಇದೆ ತಾನೆ ವಿಂಟರ್ ಸೀಸನ್ ಇದೆ ಇದೇ ತಾನೇ ಆ ಜಾಗದಲ್ಲಿ ಒಂದ್ ನೇ ತಗೊಳ್ಳಿ ಆಯಾ ಜಾಗದ ಹವಾಮಾನ ತಕ್ಕಂಗೆ ಬೆಳ್ಕೋಬೇಕು ಬೆಳ್ಕೊಳ್ಳಿ ದಾಳಿಂಬೆ ಎಂಬೆಗಿಡಕ್ಕೆ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾನೆ ಕಣ್ರಿ ನಮ್ ರೈತ ಬಟ್ ಆದ್ರೆ ಇಲ್ಲಿ ಏನೇನು ಇಲ್ಲದೆ ದುಡ್ಡು ಕೊಡ್ತೀನಿ ಅನ್ನುವ ಯಾಕ್ರಿ ಟ್ರೈ ಮಾಡ್ಬಾರದು ಇವಾಗ ನಾವು ಅಡ್ರೆಸ್ ಮಾಡ್ತಾ ಇರೋದೇನು ಎಲ್ಲೆಲ್ಲಿ ವೇಸ್ಟ್ ಲ್ಯಾಂಡ್ ಇದೆ ಇಲ್ಲ ನೀವು ಮಾಡಿ ಇಲ್ಲ ನಮಗೆ ಲೀಸ್ ಕೊಡಿ ನಾವೇ ತಕೊಂಡ್ ಮಾಡ್ತೀವಿ ಇಲ್ಲ ಬಿಟ್ಬಿಡಿ ಈ ಗಿಡ ಇದು ಬಿಟ್ಟು ನೆಲ್ಲಿಗೂ ಹೋಗಲ್ಲ ಈ ಗಿಡಕ್ಕೆ ಬೇರೆ ಇದು ಪಕ್ಕದಲ್ಲಿ ಬಾಳೆ ಗಿಡ ಇತ್ತು ಪಕ್ಕದಲ್ಲಿ ನಿಂಬೆಹಣ್ಣಿನ ಗಿಡ ಇತ್ತು ಬೇರೆ ಗಿಡ ಇತ್ತು ಅಂದ್ರೆ ಈ ಹುಡುಗ ತಿನ್ನೋದಿಲ್ಲ ಇದು ಮೋಸ್ಟ್ ಸ್ಪೆಸಿಫಿಕ್ ಅಂತ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕರಿತೀವಿ ಗಿಡಕ್ಕೆ ರೋಗ ಆ ಗಿಡಕ್ಕೆ ಫಸ್ಟ್ ಆಫ್ ಆಲ್ ಎಲ್ಸಿ ಗಿಡಕ್ಕೆ ರೋಗನೇ ಬರಲ್ಲ ಎಲ್ಸಿ ಗಿಡಕ್ಕೆ ರೋಗನೇ ಬರಲ್ಲ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ದೈವದತ್ವ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲ ಅದಕ್ಕೆ ನಾನು ಯಾವಾಗಲೂ ರೈತರಿಗೆ ಹೇಳೋದೇನು ಗೊತ್ತಾ ಯು ಶುಡ್ ರನ್ ಬಿಹೈಂಡ್ ದಿ ಗಾಡ್ ಗಿವನ್ ಮೆಟೀರಿಯಲ್ಸ್ ಡೋಂಟ್ ರನ್ ಬಿಹೈಂಡ್ ದಿ ಮ್ಯಾನ್ ಮೇಡ್ ಮೆಟೀರಿಯಲ್ಸ್ ಈಗ ಈ ಇನ್ಸೆಕ್ಟ್ ಆಗಲಿ ಅಥವಾ ಈ ಎಲ್ಸಿ ಮರವನ ಆಗಲಿ ನಾನು ಕೊಟ್ಟಿಲ್ಲ ದೇವರು ಕೊಟ್ಟಿರೋ ಸಂಪನ್ಮೂಲ ಇದನ್ನ ಯಾಕೆ ಸಂಕ್ರಾಂತಿ ಹಬ್ಬದ ದಿವಸ ಇದನ್ನ ಒಂದು ಉತ್ತಮ ಕೊಡುಗೆಯಾಗಿ ಒಂದು ಶಾಸ್ತ್ರದ ಪ್ರಕಾರ ಇದನ್ನ ಪೂಜೆ ಮಾಡ್ತಾರೆ ನಮ್ಮಲ್ಲೂ ಹಿಂದೂಗಳು ಪೂಜೆ ಮಾಡ್ತೀವಿ ಇದನ್ನ ಎಲ್ಸಿ ಹಣ್ಣು ಕಬ್ಬು ಎಲ್ಲನೂ ಇಟ್ಟು ಪೂಜೆ ಮಾಡಲ್ವ ನಾವು ಅಂದ್ರೆ ಇದ್ರದೇ ಆದಂಥ ಒಂದು ವಿಶಿಷ್ಟವಾದಂಥ ಗುಣ ಇರೋದ್ರಿಂದ ನಾವು ಅರಿವಿಲ್ದೇ ಇದನ್ನು ಕೊತ್ತಿದೀವಿ ಬಟ್ ಇದನ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ ಇವತ್ತಿನ ದಿವಸ ನಮ್ಮ ರೈತರಿಗೆ ಒಳ್ಳೆ ಭವಿಷ್ಯ ಇದೆ ನಾನು ಲ್ಯಾಂಡು ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ಈಗ ನಾವು ಈ ಒಂದು ಬ್ರೂಡ್ ಲ್ಯಾಕ್ ಅಂತ ಕರಿತಾ ಇದ್ದೀವಲ್ಲ ಈ ಬೀಜಾಣುವನ್ನ ಇದನ್ನು ಯಾವ ಥರ ನಾವು ಟೊಂಗೆ ಕಟ್ಟಬೇಕು ಅನ್ನೋದು ನಮ್ಮ ರೈತರಿಗೆ ಮುಖ್ಯವಾದಂಥ ಒಂದು ವಿಷಯ ಯಾಕೆ ಅಂತಂದರೆ ಇಲ್ಲಿ ಹೆಂಗೆ ಕಟ್ಟೋದಲ್ಲ ನೋಡಿ ಈಗ ಇಲ್ಲಿ ಬ್ರ್ಯಾಂಚಸ್ಸು ಈಗ ಫಾರ್ ಎಕ್ಸಾಂಪಲ್ ಬ್ರ್ಯಾಂಚಸ್ ಈ ಥರ ಇದ್ದರೆ ಅದ್ರ ಮೇಲೆ ಕ್ಲೀನಾಗಿ ಒತ್ತಬೇಕು ಅದು ಆ ಹಂಗೆ ಕಟ್ಟಬೇಕು ಯಾಕೆಂದರೆ ನಂಬೆಗೆ ಇದು ಜಂಪ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ಎರಡು ಥರ ಕಟ್ಬೋದು ಒಂದು ಈಗ ಫಾರ್ ಎಕ್ಸಾಂಪಲ್ ಟೊಂಗೆ ಹಿಂಗಿದ್ರೆ ವಿ ಶೇಪಲ್ಲಿ ಇದ್ದರೆ ಮಧ್ಯದಲ್ಲಿ ಹಿಂಗೆ ಕಟ್ಬೋದು ಎರಡು ಕಡೆ ಮತ್ತು ಟೊಂಗೆ ಒಂದೇ ಒಂದಿದ್ರೆ ಹಿಂಗೆ ಕಟ್ಬೋದು ಸೊ ಈ ಥರ ನಾವು ಈಗ ನಾವು ಇನ್ಯಾಕುಲೇಟ್ ಮಾಡ್ತೀವಿ ನೋಡಿ ಈಗ ಇದು ಇಲ್ಲಿ ವಿ ಶೇಪಲ್ಲಿ ಕಟ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ಈಗ ಈ ಥರ ಅಲ್ವಾ ಇದನ್ನು ವಿ ಶೇಪಲ್ಲಿ ಕಟ್ಬೋದು ಹಿಂಗೆ ನೋಡಿ ಹಿಂಗೆ ಎರಡು ಕಡೆನೂ ಕಟ್ಬೋದು ಹಿಂಗೆ ಮತ್ತೊಮ್ಮೆ ಮಾಡ್ತೀನಿ ಒಂದು ಎಕರೆ ಜಮೀನಲ್ಲಿ ಇವತ್ತಿನ ದಿವಸ ನೀವು ಒಂದು ಹದಿನೈದು ಅಡಿ ಹದಿನೈದು ಅಡಿ ಅಂತರದಲ್ಲಿ ಹಾಕಿದ್ರೆ ಮುನ್ನೂರು ಗಿಡವನ್ನು ಹಾಕ್ಬೋದು ಓಕೆ ಮುನ್ನೂರು ಗಿಡವನ್ನು ಹಾಕಿ ನೀವು ಇಪ್ಪತ್ತು ತಿಂಗಳುಗಳ ಕಾಲ ಸತತವಾಗಿ ಅದರ ಒಂದು ಪೋಷಣೆಯನ್ನು ಮಾಡಿ ಗಿಡದ ಪೋಷಣೆಯನ್ನು ಮಾಡಿ ಕಾಂಡ ಈ ಥರ ಸಿಂಗಲ್ ಸ್ಟಂಪ್ ಫಾರ್ಮೇಷನ್ ಆಗಬೇಕು ಮತ್ತು ಒಂದು ನಡುನ ಮಟ್ಟಕ್ಕೆ ಕೂತ್ಕೋಬೇಕು ಯಾಕೆಂದರೆ ಇಲ್ಲಿ ಇನಾಕ್ಯುಲೇಷನ್ ಮಾಡಬೇಕಾದ್ರೆ ಭಾಳ ವೆರಿ ಇಂಪಾರ್ಟೆಂಟ್ ಇಲ್ಲಿ ಯಾಕೆಂದರೆ ಇನಾಕ್ಯುಲೇಷನ್ ಮಾಡುವ ಟ್ರಿಮಿಂಗು ಮುಳ್ಳು ಹಂಗೆ ಹಿಡ್ಕತ್ತದೆ ನಮ್ಮನ್ನ ಇದೆಲ್ಲ ಪ್ರಿಕಲ್ಸ್ ಇಡ್ಕೊಂಬಿಡುತ್ತೆ ಭಾಳ ಹುಷಾರಾಗಿ ಮಾಡಬೇಕಾಗುತ್ತೆ ಸೊ ಈ ಥರ ಇನಾಕ್ಯುಲೇಷನ್ ಮಾಡಿ ನೀವು ಮಾಡಿದ್ರೆ ಒಂದು ಮರ ತುಂಬ ಚೆನ್ನಾಗಿರೋ ಮರದಲ್ಲಿ ಈ ಥರ ಟೊಂಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಟೊಂಗೆ ಇದ್ದಂಥ ಪಕ್ಷದಲ್ಲಿ ಒಂದು ಮರದಲ್ಲಿ ಈ ಥರದ್ದು ನಾಲ್ಕು ಟೊಂಗೆ ಇದ್ದಂಥ ಪಕ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿ ಇದು ಒಂದೇ ಒಂದು ಮರ ಒಂದೇ ಟೊಂಗೆ ಬಟ್ ನಾನು ಹೇಳೋದು ಒಂದು ನಾಲ್ಕು ವರ್ಷ ಅಥವಾ ಮೂರು ವರ್ಷ ಆದಮೇಲೆ ಈ ಥರ ನಾಲ್ಕು ಬ್ರ್ಯಾಂಚಸ್ ಬಂದಂಥ ಪಕ್ಷದಲ್ಲಿ ಒಂದು ಮರದಲ್ಲಿ ನಿಮಗೆ ಇಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಹತ್ತು ಕೆ ಜಿಯನ್ನು ಅರ್ವೆಸ್ಟ್ ಮಾಡ್ಬೋದು ಓಕೆ ಒಂದು ವರ್ಷಕ್ಕೆ ತಗೊಳ್ಳಿ ಒಂದು ಒಂದು ಕ್ರಾಪಿಗೆ ತಗೋಬೋದು ಬಟ್ ನಾನು ಒಂದು ವರ್ಷಕ್ಕೆ ಎರಡು ಕ್ರಾಪಿಂದ ಹೇಳ್ತೀನಿ ನಿಮಗೆ ಹತ್ತು ಕೆ ಜಿ ಅಂದ್ರೂ ಕೂಡ ಇವತ್ತೊಂದು ದಿವಸ ಎರಡು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಅಂದರೂ ಎರಡು ಸಾವಿರ ರೂಪಾಯಿ ಆಯಿತು ಮುನ್ನೂರು ಗಿಡಕ್ಕೆ ಅಂದರೆ ಆರು ಲಕ್ಷ ರೂಪಾಯಿ ಆಯಿತು ಆರು ಲಕ್ಷ ರೂಪಾಯಲ್ಲಿ ನೀವು ಇಲ್ಲಿ ಐವತ್ತು ಸಾವಿರನೂ ಖರ್ಚು ಮಾಡೋದಿಲ್ಲ ಜಸ್ಟ್ ಮೊದಲನೇ ವರ್ಷ ಬ್ರೂಡ್ ಲ್ಯಾಕ್ ಖರ್ಚು ಮಾಡೋವಾಗ ಮಾತ್ರ ನಿಮಗೆ ಖರ್ಚಾಗುತ್ತೆ ಮತ್ತು ಫರ್ದರ್ ನೀವು ಒಂದು ಸತಿ ಬ್ರೂಡ್ ಲ್ಯಾಕ್ ತಂದುಬಿಟ್ಟು ನೀವೇ ಇಲ್ಲಿ ಬ್ರೂಡ್ ಲ್ಯಾಕ್ ನೀವು ಮಾಡ್ಕೊಂಡ್ರೆ ಅದ್ರದ್ದು ಕೂಡ ದುಡ್ಡು ಬರೋದಿಲ್ಲ ಮಿನಿಮಮ್ ನಿಮಗೆ ಎಕ್ಸ್ಪೆಂಡಿಚರ್ ಬರೋದು ಐವತ್ತೇ ಸಾವಿರ ರೂಪಾಯಿ ಯಾಕೆ ಅಂತಂದರೆ ಇನಾಕ್ಯುಲೇಷನ್ ಮಾಡಿದ್ಮೇಲೆ ಹಾರ್ವೆಸ್ಟವರೆಗೆ ನಿಮ್ಮದು ಬರೀ ಫ್ಲೈಯಿಂಗ್ ವಿಸಿಟ್ ಇರುತ್ತೆ ಇಲ್ಲಿ ಬೇರೆ ಏನೇನು ಇರಲ್ಲ ಒಂದು ತಿಂಗಳಿಗೆ ಒಂದು ಬಿಂದಿಗೆ ನೀರು ಹಾಕ್ಸೋದು ಅಷ್ಟೇ ಅಂದರೆ ಒಂದು ಕ್ರಾಪ್ಗೆ ನೀವು ಒಂದು ಎಕರೆ ಜಮೀನಲ್ಲಿ ನೀವು ಮಾಡ್ತೀನಿ ಅಂದರೆ ಇನಾಕ್ಯುಲೇಷನ್ ಅಂದರೆ ಅದನ್ನು ಬ್ರೂಡ್ ಬಿ ಬೀಜಾಣುವನ್ನು ತೊಗೊಂಬಂದು ಕಟ್ಟಿ ಅದನ್ನೆಲ್ಲ ಮಾಡೋದಕ್ಕೆ ಒಂದು ಹತ್ತು ಮ್ಯಾಂಡೇಸ್ ಬೇಕಾಗುತ್ತೆ ಮತ್ತು ಹಾರ್ವೆಸ್ಟಿಂಗ್ ಟೈಮ್ ಆ ಟೈಮಲ್ಲಿ ಒಂದು ಹತ್ತು ಹತ್ತು ಮ್ಯಾಂಡ್ಡೇಸ್ ಬೇಕಾಗುತ್ತೆ ಹೆಣ್ಮಕ್ಳು ಆಮೇಲೆ ಮಿಸ್ಲೇನಿಯಸ್ ಒಂದು ಹತ್ತು ಮ್ಯಾಂಡೇ ಮೂವತ್ತು ಮ್ಯಾಂಡ್ ಡೇಸಲ್ಲಿ ಮುಗಿದೋಗುತ್ತೆ ಮೂವತ್ತು ಮ್ಯಾಂಡ್ ಡೇಸು ಇಂಟು ತರ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಹತ್ತು ಸಾವಿರ ರೂಪಾಯಿ ಮುಗಿದೋತು ಇಲ್ಲಿ ಒಂದೆರಡು ಸಾವಿರ ರೂಪಾಯಿ ನೀವು ನೀರು ಹಾಕ್ಸೋಕ್ಕೆ ಇಟ್ಕೋ ಬದಬೇಕಾರೆ ಏನೋ ಟ್ಯಾಂಕರ್ ತಗೊಂಬಂದು ಇನಾಕ್ಯುಲೇಷನ್ ಮಾಡಿದಾಗ ಒಂದು ತಿಂಗ್ಳಿಗೆ ಒಂದು ಸತಿ ಹಾಕೋಕ್ಕೆ ಅದ್ರದ್ದೊಂದು ಮೂರು ಸಾವಿರ ರೂಪಾಯಿನೇ ಖರ್ಚು ಮಾಡಿದ್ರು ಹನ್ನೆರಡು ಸಾವಿರ ರೂಪಾಯಿ ಆಯಿತು ಸೊ ಹನ್ನೆರಡು ಸಾವಿರ ರೂಪಾಯಿ ಮೇಲೆ ನಿಮಗೆ ಖರ್ಚು ಮಾಡಿದ್ರೆ ಹದಿನೈದು ಸಾವಿರ ಬರಲಿ ಬಟ್ ಆದರೆ ನಾನು ಎಲ್ಲನೂ ಮಿಸ್ಲೇನಿಯಸ್ಸು ಪೆಟ್ರೋಲು ಅದು ಇದು ಎಲ್ಲನೂ ಸೇರಿ ನೀವು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ನಿಮಗೆ ಒಂದು ಎಕರೆ ಜಮೀನಲ್ಲಿ ಐದುವರೆ ಲಕ್ಷ ರೂಪಾಯಿ ಉಳಿತದೆ ಬೇಡ ಮೂರು ಲಕ್ಷನೇ ಉಳಿಲಿ ಮೂರು ಲಕ್ಷನೇ ಉಳಿಲಿ ಇವತ್ತಿನ ದಿವಸ ನಿಮಗೆ ಇದೆಯಾ ಬೇರೆ ಕ್ರಾಪಲ್ಲಿ ಇಲ್ಲಿ ತ್ರಾಸ ಇಲ್ಲ ಆಮೇಲೆ ಇನ್ನೊಂದೇನು ಅಂದರೆ ದಿಸ್ ಇಸ್ ನಾಟ್ ಪೆರಿಷಬಲ್ ಐಟಮ್ ಅಯ್ಯಯ್ಯೋ ಎಲ್ಲ ಇದನ್ನು ಇಮ್ಮಿಡಿಯೇಟಾಗಿ ತರಕಾರಿ ಥರ ಮಾರಿಬಿಡ್ಬೇಕು ಅಯ್ಯೋ ತೊಂದರೆ ಆಗೋಯ್ತದೆ ಅಂತ ಇಲ್ಲ ಅಂತಂದರೆ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ಥರ ನಮಗೆ ಬಟನ್ ಸ್ಕ್ರಪ್ ಉಳ್ಳೆ ಆಗ್ತಾರೆ ನೀವು ಮಾರ್ಕೊಟ್ಬಿಟ್ರೆ ನೀವು ಐದು ವರ್ಷ ಬೇಕಾದ್ರೂ ಇಟ್ಟಿರ್ಬೋದು ಬೇಕಾದ್ರೆ ಅದೆಲ್ಲ ಅದು ನೀವೇನು ಇಲ್ಲ ಅದು ಇದು ದೈವ ಸಂಕಲ್ಪ ಅವೇ ಈಚೆ ಬರ್ತವೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಅವು ಕೂತ್ಕೊತವೆ ನೀವು ಇಂಥ ಜಾಗದಲ್ಲಿ ಕೂತ್ಕೋ ಅಂತ ಹೇಳಂಗಿಲ್ಲ ಅವು ಅವಾಗ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಕೂತ್ಕೊತವೆ ಬಟ್ ಏನಪ್ಪ ಅಂದ್ರೆ ಇಲ್ಲಿ ಸಪೋಸ್ ಐದು ರಂಬೆ ಇತ್ತು ಅಂತ ಇಟ್ಕೊಳ್ಳಿ ಐದು ರಂಬೆನಲ್ಲಿ ನೀವು ಮೂರು ರೆಂಬೆ ಕಟ್ಟಬೇಕು ಇನ್ನು ಎರಡು ರಂಬೆ ಎಳ್ತಿ ಆಗಿ ಬಿಟ್ಕೋಬೇಕು ಯಾಕೆಂದ್ರೆ ಅವಕ್ಕೆ ಬದುಕಬೇಕು ಯಾವುದೋ ಗಿಡ ಬದುಕಬೇಕು ಆಮೇಲೆ ಐದುವರೆ ಅಡಿ ಇದ್ದರೆ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಚ್ ಐದುವರೆ ಅಡಿ ಇದ್ದರೆ ನೀವು ಅದನ್ನು ಕ್ವಾಂಟಿಫೈ ಮಾಡ್ತೀವಿ ನೂರು ಗ್ರಾಮ್ ಕಟ್ಟಬೇಕಾ ನೂರಿಪ್ಪತ್ತು ಗ್ರಾಮ್ ಅಂತ ಕೆ ಜಿ ಗಟ್ಟಲೆ ಕಟ್ಟಂಗಿಲ್ಲ ಇಲ್ಲಿ ಯಾಕೆ ಅಂತಂದರೆ ಆ ಐದುವರೆ ಅಡಿನಲ್ಲಿ ಮೂರುವರೆ ಅಡಿಗೆ ಇದು ಕೂತ್ಕೋಬೇಕು ಯಾವುದೋ ಈ ಒಂದು ಜೀವಾಣುಗಳು ಹೋಗಿ ಕೂತ್ಕೋಬೇಕು ಎಲ್ಲರೂ ಕೂತ್ಕೊಳ್ಳಿ ಒಟ್ಟಿಗೆ ಮೂರುವರೆ ಅಡಿ ಇನ್ನೆರಡು ಅಡಿ ಹೆಲ್ತಿ ಅದೇ ಥರ ಇನ್ನೆರಡು ಬ್ರ್ಯಾಂಚು ಕಟ್ಟೋದೇ ಇಲ್ಲ ಹಂಗೆ ಬಿಟ್ಬಿಡ್ತೀವಿ ಯಾಕೆಂದ್ರೆ ಅದರಿಂದ ಇದಕ್ಕೆ ಉತ್ತಮವಾದಂಥ ರಸಭರಿತವಾದಂಥ ಒಂದು ಆಹಾರ ಬೇಕಾಗುತ್ತೆ ಅದಕ್ಕೋಸ್ಕರನೇ ನಾವು ಇದನ್ನ ನಾವು ಟೊಂಗೆ ಕಟ್ಟಿದಾಗ ನೀವು ಮಧ್ಯೆ ಒಂದು ತಿಂಗಳಿಗೆ ಒಂದು ಸತಿ ನೀರು ಹಾಕಿ ಅಂತ ಹೇಳೋ ಉದ್ದೇಶ ಅದೇ ಓಕೆ ಓಕೆ ಈಗ ಅಲ್ಲಿ ಹೆಚ್ಚು ಜೀವಾಣುಗಳು ಓಡಾಟದಿಂದ ಗಿಡಕ್ಕೆ ಏನು ಎಫೆಕ್ಟ್ ಆಗುತ್ತೆ ಏನೇನು ಅದನ್ನೇ ನಾವು ಕ್ವಾಂಟಿಫೈ ಮಾಡ್ತೀವಿ ಎಷ್ಟು ಬಯೋಮಾಸ್ ಬಂದಿದೆ ಆ ಬಯೋಮಾಸ್

ನಾವು ಒಂದ್ ಸ್ವಲ್ಪ ಒಂದು ಟೆನ್ ಟ್ವೆಂಟಿ ಗ್ರಾಮ್ಸ್ ಕಡಿಮೆನೆ ಹೇಳೋದು ಯಾವಾಗಲೂ ಓಕೆ 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 ಅವರು ತಮ್ಮ ತೋಟದಲ್ಲಿ ಹಚ್ಚಬೇಕು ಅಂತಂದ್ರೆ ಬೆಳಿಬೇಕು ಅಂತಂದ್ರೆ ಸಸಿಗಳನ್ನು ಈಗ ನಾವು ಈಗ ಹತ್ತು ಸಾವಿರ ಸಸಿ ಮಾಡಿದ್ರೆ ರೆಡಿ ಇದೆ ನಮಗೆ ಈಗ ನೆಕ್ಸ್ಟ್ ಆನ್ ಸೆಟ್ ಆಫ್ ಮಾನ್ಸೂನ್ ತಕ್ಷಣ ನನಗೆ ಹತ್ತು ಸಾವಿರ ಸಸಿಗಳಿಗೆ ಇಂಡೆಂಟ್ ಈಗ ನಾವು ನೋಡಿ ಅದನ್ನ ನಾವು ಓಪನ್ ಮಾಡಿ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಡ್ರೈ ಮಾಡಿ ಅದು ಲೆಬೋರಿಯಸ್ ಪ್ರಾಸೆಸ್ಸು ನಾವು ಮೊದಲನೇ ಹಂತದಲ್ಲಿ ಬೀಜಗಳನ್ನೇ ತೆಗೆದು ರೈತರಿಗೆ ಟ್ರೀಟ್ಮೆಂಟ್ ಮಾಡಿ ಕೊಟ್ವಿ ಆ ಯಾವ ಯಾವತರ ನರ್ಸರಿ ಮಾಡ್ತಾರೆ ಅನ್ನೋ ಗೊತ್ತಾಗಲಿಲ್ಲ ಹತ್ತು ಜನ ಕೊಟ್ಟು ಮೂರು ಜನ ಚೆನ್ನಾಗಿ ಬಂದಿದೆ ಸರ್ ಅನ್ನೋದು ಏಳು ಜನ ಸರ್ ನಮಗೆ ಬರಲಿಲ್ಲ ಅನ್ನೋದು ಈ ಥರ ಸಮಸ್ಯೆಗಳೆಲ್ಲ ಹೇಳಿದ್ರು ಯಾಕೆಂದ್ರೆ ಅವ್ರು ಯಾವ ಥರ ನರ್ಸರಿ ಮಾಡಿದಾರೋ ಏನೋ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆಂದರೆ ಮೊದಲೇ ಇದು ಎಲ್ ಸಿ ಬೀಜ ಅಂದರೆ ತುಂಬ ಸಾಹಸ್ರಾರದ ಮನೋಭಾವನೆ ಇದೆ ಈ ಮರದ ಮೇಲೆ ತುಂಬ ಸಾಹಸ್ರಾರದ ಮನೋಭಾವನೆ ಇದೆ ನಮ್ಮ ರೈತರುಗಳಿಗೆ ಅದಕ್ಕೀಗ ನಾವೇನು ಮಾಡಿದ್ವಿ ಅಂದರೆ ಒಬ್ರಿಗೂ ನಾವು ಬೀಜ ಕೊಡ್ತಾಯಿಲ್ಲ ನಾವೇ ಓಪನ್ ಮಾಡ್ತೀವಿ ನಾವೇನೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಮಾಡ್ತೀವಿ ನಾವೇ ನರ್ಸರಿ ಮಾಡ್ತೀವಿ ಇವಾಗ ನಮ್ಮ ಹತ್ರ ಇಲ್ಲ ಅಂತಂದ್ರೂ ಕೂಡ ನೆಕ್ಸ್ಟ್ ಮಾನ್ಸೂನ್ ಸೆಟ್ಸ್ ಜೂನ್ ಜುಲೈಗೆ ಹತ್ತು ಸಾವಿರ ನರ್ಸರಿ ಇದೆ ಒಂದು ವೇಳೆ ರೈತ ಇಂಟ್ರೆಸ್ಟೆಡ್ ಆಗಿ ತಾನೇ ಆ ಸಸಿಗಳನ್ನ ಮಾಡ್ತೀನಿ ಅಂತ ಅಂದ್ರೆ ಬೀಜಗಳನ್ನೇ ನಮ್ಮ ಅವನಿಗೆ ಹೇಳ್ತೀವಿ ಎಲ್ ಸಿ ಬಿ ಆರ್ಸ್ಕೊಂಡು ನೀವು ಹಿಂಗೆ ಹಿಂಗೆ ಮಾಡ್ಕೋಬೇಕು ಅಂತ ಬಟ್ ಅದೇ ಹೇಳಿದ್ನಲ್ಲ ಅದು ಕಟ್ ಓಪನ್ ಮಾಡಬೇಕಾದ್ರೆ ಸ್ಕಿಲ್ ಇರಬೇಕು ಸುಮ್ಮನೆ ಒಂದ್ ಸ್ವಲ್ಪ ಎಂಬ್ರಿಯೋ ಡ್ಯಾಮೇಜ್ ಆಗ್ಬಿಟ್ರೂ ಕೂಡ ಬರೋದಿಲ್ಲ ಅಲ್ಲಿ ಸೊ ಆದ್ದರಿಂದ ಅದಕ್ಕೆ ನಾವು ಇವಾಗ ಏನು ಮಾಡಿದ್ದೀವಿ ಅಂತಂದರೆ ಈ ತ್ರಾಸ ಬೇಡ ಈ ಗೋ ಇದು ಬೇಡ ಸಮಸ್ಯೆಗಳು ಬೇಡ ಅಂತ ನಾವೇನೇ ಇದ್ದೀವಿ ಬಟ್ ಈಗ ಎಷ್ಟೋ ಜನ ಇವಾಗ ಬಂದಿರೋರು ಏನು ಹೇಳ್ತಾರೆ ಸೊಸಿನೇ ಕೊಡ್ಬಿಡಿ ಸರ್ ಅಂತಾರೆ ಯಾಕೆ ಅಂತಂದರೆ ದೇ ಡೋಂಟ್ ವಾಂಟ್ ಟು ಸ್ಪೆಂಡ್ ದಿ ಟೈಮ್ ಈಗ ನೀನೇ ಇವತ್ತು ಗಿಡನೀಗ ಒಂದು ಚೆನ್ನಾಗಿ ಬೆಳೆಸು ಇನ್ನೊಂದು ಬರಲಿ ಈಗ ನೋಡಿ ಈಗ ಬೇರೆ ಕಡೆಯಿಂದ ಕಿತ್ಕೊಂಬಂದಿದ್ದೀವಿ ಇದನ್ನ ಇಲ್ಲೇ ಈಗ ಅದು ಪ್ರೂವ್ ಆಯ್ತು ಈಗ ಇದು ಬರೋವರೆಗೆ ಆ ಗಿಡ ಬಂದಿರುತ್ತೆ ಇದರಿಂದನೇ ತಗೊಂಡ್ ಅಲ್ಲಿ ಕಟ್ಬಹುದು ಈ ತರ ಬ್ಯಾಚ್ ಮಾಡ್ಕೋಬಹುದು ಹೇಳ್ಕೊಡಿ ಸರ್ ಪ್ರೂನಿಂಗ್ ತಿನ್ನಿಂಗ್ ಅಂಡ್ ಟ್ರೈನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ತಿನ್ನಿಂಗ್ ಅಂಡ್ ಟ್ರೈನಿಂಗ್ ನಾವೇ ಪರ್ಸನಲ್ ಆಗಿ ಬಂದು ರೈತರಿಗೆ ಫೀಲ್ಡ್ ಅಲ್ಲೇ ನೀವು ಯಾವ ತರ ಮಾಡ್ಕೋಬೇಕು ಅಂತ ಸಿಚರ್ ಎಲ್ಲ ಇಟ್ಕೊಂಡು ನಾವು ನೀಟಾಗಿ ಹೇಳ್ಕೊಡ್ತೀವಿ ಇನ್ನೇನು ಇಲ್ಲ ಈ ತರ ಟ್ವಿಕ್ ಬರ್ಬೇಕು ಈ ತರ ಟ್ವಿಕ್ ಬರ್ಲಿ ಇದೇ ಸಿಂಗಲ್ ಕಾಂಡ ಅಂತ ಇಟ್ಕೊಳ್ಳಿ ಈ ತರ ಟ್ವಿಕ್ ಬರಲಿ ಇಲ್ಲಿ ಬ್ರಾಂಚಸ್ ಓಕೆ ನಿಮಗೆ ಗೊತ್ತಿರೋ ಹಾಗೆ ರೈತ ಉತ್ತಮವಾಗಿ ತೆಗಿತಾನೆ ಬೆಳೆ ಬೆಳಿತಾನೆ ಆದ್ರೆ ಅದನ್ನ ಮಾರುಕಟ್ಟೆಗೆ ಸಲ್ಲಿಸೋದ್ರಲ್ಲಿ ವಿಫಲ ಆಗ್ತಾನೆ ಈ ವಿಚಾರದಲ್ಲಿ ಕಮರ್ಷಿಯಲ್ ಆಗಿ ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ ನಾನೇ ಬೈಬೇಕಂತ ಹೇಳ್ಬಿಟ್ಟಿದ್ದೀನಲ್ಲ ಇವಾಗ ನಾವೇನೇ ಈಗ ಇನ್ನೂರು ಜನ ರೈತರನ್ನ ಹುಡುಕ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಗೊಂಡ್ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನು ಸೆಲೆಕ್ಟಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ಟೂ ಹಂಡ್ರೆಡ್ ಫಾರ್ಮರ್ಸ್ ಟೂ ಹಂಡ್ರೆಡ್ ಫಾರ್ಮರ್ಸರು ಏನು ಬರುತ್ತೆ ಎಲ್ಲಿ ಬೆಳೀತಾರೆ ಅದಷ್ಟು ಮಾರ್ಕೆಟಿಂಗ್ನು ಕೂಡ ಅವರು ಬೇರೆಯವ್ರು ಬಂದು ಕೇಳಿದ್ರು ಕೂಡ ಡಿಮ್ಯಾಂಡ್ ಇದ್ದಾಗ ಮಾಡ್ಕೊಬೋದು ಇಲ್ಲ ಅಂದ್ರೂ ಕೂಡ ನಾನು ತಗೋತೀನಿ ನೀವು ತಗೋತೀರಾ ನಾವು ಇನ್ನೂರು ರೂಪಾಯಿ ಕಾನ್ಸ್ಟೆಂಟ್ ರೇಟ್ ಮಾಡಿರ್ತೀವಿ ಇನ್ನೂರು ರೂಪಾಯಿ ಕೆ ಜಿ ಇನ್ನೂರು ರೂಪಾಯಿ ಕೆ ಜಿ ಬಟ್ ನಾರಾಮ್ಸ್ ಇರುತ್ತೆ ಅಲ್ಲಿಗೆ ಈ ಥರನೇ ಇರಬೇಕು ಅಂತ ಸುಮ್ಮನೆ ಕಸ ಮಣ್ಣು ಅದೆಲ್ಲ ಅದ್ರಾಗೋದಿಲ್ಲ ಕ್ಲೀನಾಗಿ ಈ ಥರ ಮಾಡಬೇಕು ಅಂತ ಒಂದು ನಾರಮ್ಸ್ ಇರುತ್ತೆ ಆ ನಾರಮ್ಸ್ ಕೊಟ್ಟಿರ್ತೀವಿ ಆ ನಾರಮ್ಸ್ ಪ್ರಕಾರ ಅವರು ಬೆಳ್ಕೊಂಡು ನಮ್ಮ ತಕೊಂಬಂದು ಕೊಟ್ಟರೆ ಒಂದು ಕೆ ಜಿಗೆ ಇನ್ನೂರು ರೂಪಾಯಿ ಡೆಫಿನೆಟ್ ಕೊಡ್ತೀವಿ ಬಟ್ ಒಂದು ಸತಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ರೈತರಿಗೆ ಅವರೇ ಮಾಸ್ಟರ್ ಆಗ್ಬಿಡ್ತಾರೆ ಆಮೇಲೆ ಆಕೆ ಓಕೆ ನೀವು ಆಗಲೇ ಹೇಳ್ತಾ ಇದ್ರಿ ರೈತರಿಗೆ ಜ್ಞಾನ ಇಲ್ಲ ಮಾಹಿತಿ ಇಲ್ಲ ಹಾಗಾಗಿ ಇಂತಹ ದೈವದತ್ತವಾಗಿರುವಂಥ ಬೆಳೆಗಳ ಬಗ್ಗೆ ರೈತರಿಗೆ ಅರಿವು ಮೂಡ್ತಾ ಇಲ್ಲ ಅಂತ ಹೇಳಿದ್ರಿ ಕೊನೆಯದಾಗಿ ಕಾರ್ಯಕ್ರಮದ ಅಂತ್ಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆಲ್ಲ ನಾವು ನಾನು ಹೇಳಿದ್ನಲ್ಲಮ್ಮ ಇವಾಗ ನಮ್ಮ ರೈತರುಗಳಿಗೆ ಏನಾಗಿದೆ ಅಂತಂದರೆ ಒನ್ ಶುಡ್ ನೋ ಸಿಂಪಲ್ ಸೈನ್ಸ್ ವಿತ್ ಕಾಮನ್ ಸೆನ್ಸ್ ಅಂತ ಹೇಳ್ತೀನಿ ರೈಟ್ ನಾನು ಯಾವಾಗಲೂ ಹೇಳೋದು ಇಷ್ಟ ನಮ್ಮ ಕಣ್ಣೆದ್ರಿಗೆ ಇರೋದು ಬಿಟ್ಬಿಡ್ತಾರೆ ಇಲ್ಲದೆ ಇರೋದು ಉಡಿಕೊಂಡು ಹೋಗ್ತಾರೆ ನಮ್ಮ ರೈತರು ಇದು ಕಣ್ಣೆದ್ರಿ ಇರುತ್ತೆ ಕಟ್ ಮಾಡಿ ಬೀಸಾಕ್ತಾರೆ ಜಮೀನುಗಳಲ್ಲಿ ಇದು ಮುಳ್ಳು ಇದೇನು ಒಪ್ಪೋಗಿ ಬರಲ್ಲ ಅಂತ ಯಾಕೆಂದರೆ ಅವ್ರ ಇದ್ರ ಬಗ್ಗೆ ಅರಿವಿಲ್ಲ ಅವರಿಗೆ ಸೊ ಅದಕ್ಕೋಸ್ಕರ ಈಗ ನಾವೇನು ಮಾಡಿ ನಮ್ಮ ಟ್ರಸ್ಟ್ ಏನು ಮಾಡ್ತಾಯಿದೆ ಅಂತಂದರೆ ನಮ್ಮ ರೈತರುಗಳಿಗೆ ನೀರಿರಲಿ ಇಲ್ಲದೆ ಇರಲಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ಥರ ನಾವು ಸುಧಾರಣೆ ಮಾಡ್ಬೋದು ನಾವು ನಿಟ್ಟಲ್ಲಿ ಇವತ್ತಿನ ದಿವಸ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದರಲ್ಲಿ ನಾವು ಯಾಕೆ ಗಿಡನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಅದಕ್ಕೋಸ್ಕರನೇ ನಾವು ಇವತ್ತಿನ ದಿವಸ ಲೇಬರ್ ಪ್ರಾಬ್ಲಮ್ಮು ಮೇನ್ ಹೊರ ಇಲ್ಲ ಕರೆಂಟ್ ಪ್ರಾಬ್ಲಮ್ಮು ಸೊ ಇದನ್ನೆಲ್ಲ ಗಣನೆಗೆ ತಗೊಂಡು ಇವತ್ತಿನ ದಿವಸ ನಾವು ಯಾವ ಥರ ರೇಷ್ಮೆನಲ್ಲಿ ದುಡ್ಡು ಮಾಡ್ಬೋದು ಅದೇ ಥರ ಲ್ಯಾಕಲ್ಲೂ ದುಡ್ಡು ಮಾಡ್ಬೋದು ಇದನ್ನು ನಾವು ಆಲ್ರೆಡಿ ನಾವು ಡ್ಯೂಯಲ್ ಕಲ್ಚರ್ ಆಫ್ ದಿ ಸಿಲ್ಕ್ ಅಂಡ್ ಲ್ಯಾಕ್ ಅಂತ ಮಾಡಿದ್ದೀವಿ ಎಲ್ಲೆಲ್ಲಿ ಈಗ ಎಚ್ ಡಿ ಕೋಟೆ ಹುಣಸೂರು ಮತ್ತು ಕೆ ಆರ್ ನಗರ ಮತ್ತು ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಇವತ್ತೊಂದು ದಿವಸ ಟೊಬ್ಯಾಕೋ ಬೆಳೆದು 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 ಮಣ್ಣೆಲ್ಲ ಹಾಳು ಮಾಡ್ಬಿಡ್ತಾವ್ರೆ ಸೊ ಆ ಜಾಗದಲ್ಲಿ ಈಗ ನಾವೇನು ಇದ್ದೀವಿ ಅಂತಂದರೆ ನೀವು ಹೇಳ್ದಂಗೆ ಬಾರ್ಡ್ರ್ ಕಾಪ್ಗೆಲ್ಲ ಗಿಡ ಹಾಕಿ ಮಧ್ಯದಲ್ಲಿ ಸಿರಿ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಓಕೆ ಕೊನೆಯದಾಗಿ ನಿಮ್ಮನ್ನು ರೈತರು ಸಂಪರ್ಕ ಮಾಡಬೇಕಂತಂದ್ರೆ ಏನು ಮಾಡಬೇಕು ನಾವು ರೈತ ಸಂಪರ್ಕ ಮಾಡಬೇಕು ಅಂದರೆ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಮ್ಮ ಟ್ರಸ್ಟಿಗೆ ಬರ್ಬೋದು ಆಮೇಲೆ ಪ್ರತಿ ತಿಂಗಳು ಕೂಡ ನಾಲ್ಕನೇ ಶನಿವಾರ ಭಾನುವಾರ ಸೋಮವಾರ ನಮ್ಮಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ ನಮ್ಮ ಆ ಟ್ರೈನಿಂಗ್ ಅವರು ನಾ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಉತ್ತಮವಾದಂಥ ಮಾಹಿತಿ ಮತ್ತು ಮತ್ತೆ ಪಡ್ಕೊಬೋದು ಮತ್ತು ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಾವು ಭೌತಿಕವಾಗಿ ಅವ್ರ ಜಮೀನನ್ನು ಹೋಗಿ ನೋಡಿಕೊಂಡು ನಾವು ಎಲ್ಲ ಸಜೆಷನ್ನು ಕೊಡ್ತೀವಿ ಓಕೆ ಯಾವ್ಯಾವ ಟೈಮಲ್ಲಿ ಅವೈಲಬಿಲಿಟಿ ಇರುತ್ತೆ ಸರ್ ನಿಮ್ಮದು ರೈತರು ಕಾಲ್ ಮಾಡಬೇಕು ಅಂತ ರೈತರು ಕಾಲ್ ಮಾಡ್ಬೇಕಾದ್ರೆ ನಾ ಸಾಮಾನ್ಯವಾಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಮಾಡಬೇಕು ಬೆಳಿಗ್ಗೆ ಮತ್ತೆ ಹತ್ತು ಗಂಟೆಯಿಂದ ನಾನು ಐದು ಗಂಟೆವರೆಗೆ ನನಗೆ ಗೊತ್ತಿರಲ್ಲ ನಾನು ಎಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಫಾರ್ಮರ್ಸ್ ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ ಮೀಟಿಂಗ್ಸ್ ಅದು ಇದು ಪುನಃ ಸಾಯಂಕಾಲ ಏಳುವರೆಯಿಂದ ಹನ್ನೊಂದು ಗಂಟೆವರೆಗೂ ಫೋನ್ ಮಾಡ್ಬೋದು ಓಕೆ ಸರ್ ಓಕೆ ಸೊ ಆ ಟೈಮಲ್ಲಿ ಮಾತ್ರ ಮಧ್ಯದಲ್ಲಿ ಮಾಡಲಿಲ್ಲ ಅಂತಂದರೆ ಬೇಜಾರ್ ಪಟ್ಕೊಳ್ಳಕ್ಕೆ ಹೋಗ್ಬಾರ್ದು ಯಾಕೆ ಎಲ್ಲಿರ್ತೀನಿ ಅಂತ ಗೊತ್ತಿಲ್ಲ ಬಟ್ ಆದರೆ ನಮ್ಮದು ಬೇರೆ ಫೋನ್ ನಂಬರ್ಗಳು ಕೊಟ್ಟಿರ್ತೀವಿ ಆಫೀಸಲ್ಲಿ ರಿಸೀವ್ ಮಾಡಿಕೊಂಡು ಅವರು ಕಮ್ಯುನಿಕೇಷನ್ ಮಾಡೋದಕ್ಕೆ ನಮ್ಮ ಟ್ರಸ್ಟಲ್ಲಿ ಬೇರೆಯವ್ರದ್ದು ನಮ್ಮ ತಾಂತ್ರಿಕ ವರ್ಗದವ್ರು ಇರ್ತಾರೆ ಅವ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ ಅವ್ರನ್ನ ಫೋನ್ ನಂಬರ್ ಹಾಕಿ ನೀವು ಅವ್ರಿಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಧನ್ಯವಾದ ಸರ್ ರೈತರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ನೀಡ್ತಾ ತಿಳಿದೇ ಇರುವಂತಹ ವಿಚಾರಗಳನ್ನು ತಿಳಿಸ್ತೀನಿ ತಿಳಿಸಲಿಕ್ಕೆ ನೀವು ಮುಂದಾಗ್ತಾ ಇರೋ ನಡೆ ತುಂಬಾ ಶ್ಲಾಘನೀಯ ರೈತರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು